ಎಲ್ರಿಗೂ ನಮಸ್ಕಾರ. ಈ ದಿನ ಚಹಾ ರಘುನಾಥ್ ಅವರು ಬರೆದಿರುವಂತಹ ರಾಗಿ ಮುದ್ದೆ ಎನ್ನುವಂತಹ ಗದ್ಯವನ್ನು ನಾನು ನಿಮಗೆ ಬೋಧಿಸ್ತೀನಿ. ಮೊದಲನೆಯದಾಗಿ ಚಹಾ ರಘುನಾಥ್ ಅವರ ಪರಿಚಯ. ಪ್ರಜಾವಾಣಿ ಪತ್ರಿಕೆಯಲ್ಲಿ ಉಪಸಂಪಾದಕರಾಗಿ ಸೇವೆ ಸಲ್ಲಿಸುತ್ತಿರುವ ಇವರು ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಹರಳಾಪುರದವರು. ಪ್ರಜಾವಾಣಿ ಪತ್ರಿಕೆಯಲ್ಲಿ ಉಪಸಂಪಾದಕರಾಗಿ ಸಬ್ ಎಡಿಟರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವರು ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಹರಳಾಪುರ ಅನ್ನುವಂಥ ಊರಿನವರು. ಹೊಳೆಯಲ್ಲಿ ಹರಿದ ನೀರು ಇವರದು ಕವನ ಸಂಕಲನ. ಹೊರಗು ಮಳೆ ಒಳಗು ಮಳೆ ಕಥಾ ಸಂಕಲನ. ಏನಿದು ಕವನ ಸಂಕಲನಕ್ಕೂ ಕಥಾ ಸಂಕಲನಕ್ಕೂ ಏನು ವ್ಯತ್ಯಾಸ ಇರುತ್ತೆ? ಕವನ ಸಂಕಲನ ಅಂತ ಅಂದರೆ ಅವರು ಬರೆದಿರುವಂತಹ ಹಲವಾರು ಕವನಗಳನ್ನು, ಕವಿತೆಗಳನ್ನು, ಕಾವ್ಯಗಳನ್ನು ಸೇರಿಸಿ ಒಂದು ಪುಸ್ತಕದಲ್ಲಿ ಮುದ್ರಣ ಮಾಡಿರ್ತಾರೆ. ಅದು ಸಂಕಲನ, ಎಲ್ಲ ಅವರ ಕವನಗಳನ್ನು ಕೂಡಿಸಿ ಇಟ್ಟಿರುವಂಥ ಒಂದು ಪುಸ್ತಕ ಕವನ ಸಂಕಲನ, ಕವನಗಳನ್ನು ಬರೆದಿರುವಂಥದ್ದು. ಕಥಾ ಸಂಕಲನ ಅಂತಂದರೆ ಇವರು ಕತೆಗಳನ್ನು ಕೂಡ ಬರೆದಿದ್ದಾರೆ, ಹಲವು ಕತೆಗಳನ್ನು ಸೇರಿಸಿ ಒಂದು ಪುಸ್ತಕದ ರೂಪದಲ್ಲಿ ಮುದ್ರಣ ಮಾಡಿರುವಂಥದ್ದು, ಕತೆಗಳನ್ನು ಕೂಡಿಸಿರುವಂಥದ್ದು ಸಂಕಲನ. ಇವರು ಕವಿಯೂ ಹೌದು, ಲೇಖಕರು ಹೌದು. ಏನು ಕವಿಗೂ ಲೇಖಕಂಗೂ ಏನು ವ್ಯತ್ಯಾಸ ಅಂತಂದರೆ, ಕವಿ ಅಂದರೆ ಕಾವ್ಯಮಯವಾಗಿ ಬರೆಯುವಂಥದ್ದು, ಪದ್ಯಗಳನ್ನು ಬರೆಯುವಂಥದ್ದು, ಕಾವ್ಯವನ್ನು ರಚನೆ ಮಾಡುವಂಥದ್ದು. ಇನ್ನು ಇವರು ಈ ಲೇಖನ ಬರೆದಿದ್ದಾರಲ್ಲ, ಈ ರಾಗಿ ಮುದ್ದೆ, ನಿಜವಾಗ್ಲೂ ಒಂದು ರೀತಿಯಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತಾ ಹೋಗ್ತಾರೆ. ತಮಾಷೆಯಾಗೂ ಕೂಡ ಇದೆ, ಜೊತೆಗೆ ಒಂದಷ್ಟು ವಿಚಾರಗಳು ಹೇಗೆ ಈ ರಾಗಿ ಮುದ್ದೆ ವಿಚಾರಗಳು ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಮುಂದೆ ನೀವು ಗಮನಿಸ್ತಾ ಹೋಗಿ. ಅಲ್ಲಿ ಕಥಾರಂಗಂ ಪ್ರಶಸ್ತಿ, ವಸುದೇವ ಭೂಪಾಲಂ ದತ್ತಿನಿಧಿ ಬಹುಮಾನ, ಕೆ ಸಾಂಬಶಿವಪ್ಪ ಸ್ಮಾರಕ ಪ್ರಶಸ್ತಿ ಹಾಗೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಇವರಿಗೆ ಲಭಿಸಿದೆ. ಅಂದರೆ ಇವರು ಬರೆದಿರುವಂಥ ಬರಹಗಳಿಗೆ ಈ ಎಲ್ಲ ಪ್ರಶಸ್ತಿಗಳು ಕೂಡ ಲಭಿಸಿದೆ. ಇದಿಷ್ಟು ಇವರ ಕಿರುಪರಿಚಯ, ಚಹಾ ರಘುನಾಥ್ ಅವರ ಕಿರುಪರಿಚಯ. ಏನು ಈ ರಾಗಿ ಮುದ್ದೆ ಅನ್ನುವಂತಹ ಪಾಠದಲ್ಲಿ ಏನಿದೆ? ಹಳ್ಳಿಯ ಬದುಕಿನಲ್ಲಿ ರಾಗಿ ಮುದ್ದೆಗಿರುವ ಮಹತ್ವವನ್ನು ಲೇಖಕರು ಇಲ್ಲಿ ಚಿತ್ರಿಸಿದ್ದಾರೆ. ನಮಗೆ ರಾಗಿ ಮುದ್ದೆ ಅಂದ ಕೂಡಲೇ ನೆನಪಾಗುವಂಥದ್ದು ಹಳ್ಳಿಯ ನೆನಪಾಗುವಂಥದ್ದು, ಮತ್ತು ಗ್ರಾಮೀಣ ಪ್ರದೇಶದ ಜನರು ನಮಗೆ ನೆನಪಾಗ್ತಾರೆ. ಹಳ್ಳಿಯ ಬದುಕಿನಲ್ಲಿ ರಾಗಿ ಮುದ್ದೆಗಿರುವ ಮಹತ್ವ, ಜಗತ್ತಿನಲ್ಲಿ ಎಲ್ಲ ಕಡೆ ಕೂಡ ರಾಗಿ ಮುದ್ದೆಗೆ ಮಹತ್ವ ಇದೆ, ಆದರೆ ಹಳ್ಳಿಯಲ್ಲಿ ವಿಶೇಷವಾದ ಮಹತ್ವ ಇದೆ. ಯಾಕೆ ಯಾಕೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನೀವು ಗಮನಿಸ್ತಾ ಇರ್ಬೋದು, ಗಮನಿಸಿರ್ತೀರಿ, ಹಳ್ಳಿಗಳಲ್ಲಿ ಕೃಷಿ ಪ್ರಧಾನ ವ್ಯವಸ್ಥೆ ಹೆಚ್ಚಿದೆ, ಕೃಷಿ ಪ್ರಧಾನ ಕುಟುಂಬಗಳು ಹೆಚ್ಚಾಗಿರುತ್ತವೆ. ಅಲ್ಲಿ ಎಲ್ಲರೂ ಕೂಡ ರೈತಾಪಿ ವರ್ಗದವರು ಇರ್ತಾರೆ. ಅವರು ಹೆಚ್ಚು ಆಹಾರವಾಗಿ ಮುದ್ದೆಯನ್ನೇ ಬಳಸ್ತಾರೆ. ಯಾಕೆ? ಬೇರೆ ಬೇರೆ ಆಹಾರವನ್ನು ಬಳಸವಲ್ವಾ? ಬೇರೆ ಬೇರೆ ಆಹಾರವನ್ನು ಬಳಸ್ತಾರೆ, ಆದರೆ ಮುದ್ದೆಯನ್ನು ಹೆಚ್ಚಾಗಿ ಬಳಸೋದು ಯಾಕೆ ಅಂತ ಹೇಳಿದ್ರೆ, ಅದು ಒಂದು ಸಲ ಅವರು ಊಟ ಮಾಡಿ ಮನೆಯಿಂದ ಊಟ ಮಾಡಿ ಹೊರಟ್ರೆ ಇನ್ನು ಸಂಜೆವರೆಗೂ ಕೂಡ ಅವರು ಕೆಲಸವನ್ನು ಮಾಡ್ಬೋದು, ಅಥವಾ ಮಧ್ಯಾಹ್ನದವರೆಗೂ ಕೂಡ ಯಾವುದೇ ಆಯಾಸ ಇಲ್ಲದೆ ಕೆಲಸವನ್ನು ಮಾಡ್ಬೋದು. ಮತ್ತು ಬೇಗ ಕರಗೋದಿಲ್ಲ ಮುದ್ದೆಯನ್ನು ತಿಂದರೆ, ಮತ್ತು ದೈಹಿಕ ಶ್ರಮ ಇರುವಂಥವರು ಮುದ್ದೆಯನ್ನು ಹೆಚ್ಚಾಗಿ ಸೇವಿಸ್ತಾರೆ. ನಾವು ಏನು ಈ ಪಟ್ಟಣದಲ್ಲಿರುವ ಹಾಗೆ ಬೆಳಿಗ್ಗೆ ಉಪ್ಪಿಟ್ಟು, ಕೇಸರಿ ಬಾತು ಅಥವಾ ಇನ್ಯಾವುದೋ ತಿಂಡಿಗಳನ್ನು ತಿಂದ್ಕೊಂಡು ಹೊಲಕ್ಕೋಗಿ ಕೆಲಸ ಮಾಡೋಕ್ಕೋದ್ರೆ ಒಂದು ಗಂಟೆ ಒಳಗೆ ಹೊಟ್ಟೆ ಹಸಿಯುತ್ತೆ. ಆಗ ಹೊಟ್ಟೆ ಹಸಿದಾಗ ಮತ್ತೆ ಮನೆಗೆ ಬಂದು ಊಟ ಮಾಡೋಕ್ಕಾಗಲ್ಲ. ಹಾಗಾಗಿ ಏನು ಮಾಡ್ತಾರೆ, ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಬೆಳಿಗ್ಗೆ ಹೊತ್ತು ತಿಂಡಿಯ ಬದಲು ಊಟವನ್ನೇ ಮಾಡಿಬಿಡ್ತಾರೆ, ಮುದ್ದೆಯನ್ನು ತಿಂತಾರೆ. ಕೆಲವೊಮ್ಮೆ ತಿಂಡಿಯನ್ನು ಮಾಡಿದರೂ ಕೂಡ ಮಧ್ಯಾಹ್ನದ ಸಮಯದಲ್ಲಿ ಮುದ್ದೆ ಅವರಿಗೆ ಬೇಕೇ ಬೇಕು. ಹಳ್ಳಿಯ ಬದುಕಿನಲ್ಲಿ ರಾಗಿ ಮುದ್ದೆಗೆ ಮಹತ್ವವಾದ ಸ್ಥಾನ ಇದೆ. ಜಾನಪದ ಜಗತ್ತಿನ ಜನ ಗಾದೆ ಮತ್ತು ಹಾಡುಗಳನ್ನು ಹಾಡುವಾಗ ಹಾಡುಗಳ ಮೂಲಕ ರಾಗಿಯ ಮಹತ್ವ ಕೊಂಡಾಡಿರುವುದನ್ನು, ಆಧುನಿಕ ರಾಗಿ ಕೃಷಿ ಪದ್ಧತಿಯನ್ನು ಈ ಪ್ರಬಂಧ ಹಾಸ್ಯ ಶೈಲಿಯಲ್ಲಿ ನಿರೂಪಿಸಿದೆ. ಒಂದು ಗ್ರಾಮೀಣ ಪ್ರದೇಶದಲ್ಲಿ ಹೇಗೆ ಮುದ್ದೆಯನ್ನು ಬಳಸ್ತಾರೆ, ಯಾಕೆ ಬಳಸ್ತಾರೆ, ಮತ್ತು ಜನಪದರು ಈ ಮುದ್ದೆಯ ಬಗ್ಗೆ ಹೇಳಿರುವಂತಹ ಜನಪದ ಗೀತೆಗಳಿರ್ಬೋದು, ಗಾದೆಗಳಿರ್ಬೋದು, ಈ ವಿಚಾರಗಳನ್ನು ಇಟ್ಕೊಂಡು ಹೇಳ್ತಾರೆ. ಮತ್ತು ರಾಗಿ ಯಾಕೆ ಬೇಕು ನಮ್ಮ ದೇಹಕ್ಕೆ, ರಾಗಿಯ ಮಹತ್ವ ಏನು ಅನ್ನೋದನ್ನು ಈ ಪಾಠದಲ್ಲಿ ತಿಳಿಸ್ಕೊಡ್ತಾರೆ. ಅದರ ಜೊತೆಗೆ ಯಾರಿಗೆ ರಾಗಿ ಮುದ್ದೆ ಮಾಡೋದಕ್ಕೆ ಬರೋದಿಲ್ವೋ, ರಾಗಿ ಮುದ್ದೆ ಮಾಡೋದು ಹೇಗೆ ಅಂತ ಕೂಡ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಆಧುನಿಕ ರಾಗಿ ಕೃಷಿ ಪದ್ಧತಿ, ಮತ್ತು ರಾಗಿಯನ್ನು ಹೇಗೆ ಬೆಳೆಯಬೇಕು, ಆಧುನಿಕ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಂಡು ರಾಗಿಯನ್ನು ಹೇಗೆಲ್ಲ ಬೆಳೆಯಬಹುದು ಅನ್ನೋದನ್ನು ಈ ಪ್ರಬಂಧ ಹಾಸ್ಯ ಶೈಲಿಯಲ್ಲಿ ನಿರೂಪಿಸಿದೆ.
ಯಾಕೆ ಹಾಸ್ಯ ಶೈಲಿಯಲ್ಲಿ ನಿರೂಪಿಸಿದ್ದಾರೆ ಅಂತಂದ್ರೆ, ಯಾರಿಗೂ ಕೂಡ ಅದನ್ನ ಪಾಠವನ್ನ ಓದ್ತಾ ಇದ್ದಾಗೆ ಅಥವಾ ವಿಚಾರಗಳನ್ನ ತಿಳ್ಕೊಳ್ತಾ ಇದ್ದಾಗೆ ಯಾಕೋ ಬೋರ್ ಆಗ್ತಾ ಇದೆ, ಇದು ಬೇಡ ಕೇಳೋಕ್ ಮನ್ಸಾಗ್ತಾ ಇಲ್ಲ ಅಂತ ಅನ್ನಿಸ್ಬಾರ್ದು. ಹಾಸ್ಯ ಇರಬೇಕು, ಆದ್ರೆ ಹಾಸ್ಯದ ಮೂಲಕ ವಿಚಾರವನ್ನ ಕಟ್ಕೊಡ್ಬೇಕು. ಈ ನಿಟ್ಟಿನಲ್ಲಿ ಒಂದು ಹೊಸ ಪ್ರಯತ್ನ ಇದಾಗಿದ್ದು, ಚಹಾ ರಘುನಾಥ್ರವರು ಸೊಗಸಾಗಿ ಈ ಒಂದು ಗದ್ಯವನ್ನ ರಚಿಸಿದ್ದಾರೆ. ಇದು ರಾಗಿ ಮುದ್ದೆ. ಪಾಠ ಕೇಳದ್ ಕೂಡಲೇ ಏನೋ ಒಂದು ಕ್ಷಣ ರಾಗಿ ಮುದ್ದೆನ ಪಾಠದ ಹೆಸರ ಅಂತೇಳಿ ನಮಗೆ ನಗು ಬರುತ್ತೆ. ಆ ನಗುವೆ ಮುಂದೆ ಹೇಗೆ ಸಾಕ್ತಾ ಹೋಗುತ್ತೆ? ರಾಗಿ ಮುದ್ದೆ, ಚಹಾ ರಘುನಾಥ. ಅಲ್ಲಿ ನಿಮ್ಮ ಪಠ್ಯಪುಸ್ತಕವನ್ನು ಗಮನಿಸಿ. ಕನ್ನಡ ನಾಡಿನ ಆಹಾರ ಧಾನ್ಯಗಳ ಪೈಕಿ ರಾಗಿ ಮತ್ತು ಜೋಳ ತುಂಬ ಮಹತ್ವವನ್ನು ಪಡೆದಿವೆ. ಕನ್ನಡ ನಾಡು ಅಂದರೆ ಕರ್ನಾಟಕದಲ್ಲಿ ಪ್ರಮುಖವಾಗಿ ಪ್ರಾಮುಖ್ಯತೆಯನ್ನು ಪಡೆದಿರುವಂಥದ್ದು ಮತ್ತು ಹೆಚ್ಚು ಬಳಸುವಂಥದ್ದು ಯಾವ ಆಹಾರ ಅಂತ ಹೇಳಿದ್ರೆ ಅದು ರಾಗಿ ಮತ್ತು ಜೋಳ. ಈ ದಕ್ಷಿಣ ಕರ್ನಾಟಕದ ಕಡೆ ರಾಗಿಯನ್ನು ಬಳಸ್ತಾರೆ, ಉತ್ತರ ಕರ್ನಾಟಕದ ಕಡೆ ಜೋಳವನ್ನು ಹೆಚ್ಚಾಗಿ ಬಳಸ್ತಾರೆ. ಜೋಳದ ರೊಟ್ಟಿ ಅವರು ನೀವು ಗಮನಿಸ್ತಾ ಇರ್ತೀರಾ, ಜೋಳದ ರೊಟ್ಟಿಯನ್ನು ಮಾಡಿಟ್ಟ ಇಷ್ಟು ಒಂದ್ರ ಮೇಲೆ ಜೋಳದ ರೊಟ್ಟಿಯನ್ನು ಹೇರಿಕೊಂಡು ಅವರು ಅದನ್ನು ತೆಗೆದು ಮುರಿದು ತಿಂತಾ ಇರ್ತಾರೆ. ಮತ್ತು ಹೇಗೆ ನಮ್ಮ ರೀತಿಯಲ್ಲಿ ಚಟ್ನಿ ಅಥವಾ ಇನ್ಯಾವುದೋ ಸಾಂಬಾರಲ್ಲೋ ಎಜ್ಕೊಂಡು ತಿನ್ನೋದಲ್ಲ, ಹಸಿಮೆಣಸಿನ್ಕಾಯಿ ಇಟ್ಕೊಂಡಿರ್ತಾರೆ, ಈರುಳ್ಳಿ ಇಟ್ಕೊಂಡಿರ್ತಾರೆ, ಒಂದು ಕೈಯಲ್ಲಿ ಹಸಿಮೆಣಸಿನ್ಕಾಯಿ ಕಡಿತಾ ಇರ್ತಾರೆ, ಮತ್ತೆ ಜೋಳದ ರೊಟ್ಟಿಯನ್ನು ಮುರ್ಕೊಂಡು ತಿಂತಾ ಇರ್ತಾರೆ. ಮತ್ತು ಆ ಜೋಳದ ರೊಟ್ಟಿಯಲ್ಲಿ ಎರಡು ರೀತಿ ಇದೆ, ಒಂದು ಮೆತ್ತಗಿರುವಂತಹ ಜೋಳದ ರೊಟ್ಟಿ, ಇನ್ನೊಂದು ಗಟ್ಟಿ ಇರುವಂತಹ, ತಿಂದು ಕೂಡಲೇ ಕರುಮ್ ಕರುಮ್ ಅನ್ಬೇಕು, ಕಡಕ್ಕು ಜೋಳದ ರೊಟ್ಟಿ ಅಂತ ಹೇಳ್ತಾರೆ. ಆ ಜೋಳದ ರೊಟ್ಟಿ ಇರುತ್ತೆ, ಅದಕ್ಕೆ ಶೇಂಗಾ ಚಟ್ನಿ ಇರುತ್ತೆ, ಚಟ್ನಿ ಪುಡಿಯನ್ನು ಹಾಕ್ಕೊಂಡು ಮೊಸರು ಕಲಸ್ಕೊಂಡು ಕೂಡ ಅದನ್ನು ತಿಂತಿರ್ತಾರೆ. ಇದು ಉತ್ತರ ಕರ್ನಾಟಕದ ಕಡೆ ಇರುವ ಈ ಜೋಳದ ಆಹಾರ ಪದ್ಧತಿ. ಆದರೆ ಇನ್ನು ಈ ದಕ್ಷಿಣ ಕರ್ನಾಟಕದ ಕಡೆ ಇರುವಂಥದ್ದು ಈ ಮೈಸೂರು, ಮಂಡ್ಯ, ಹಾಸನ, ಚಾಮರಾಜನಗರ, ಶಿವಮೊಗ ಈ ಕಡೆ ಎಲ್ಲ ಬರುವಂತಹ ಈ ರಾಗಿ. ಎಲ್ಲ ಕಡೆಯಲ್ಲೂ ರಾಗಿಯನ್ನು ಬೆಳೆಸ್ತಾರೆ, ಆದರೆ ಹೆಚ್ಚು ಈ ಭಾಗದಲ್ಲಿ ರಾಗಿಯನ್ನು ಬೆಳೆಸ್ತಾರೆ, ಬೆಳೆಸೋದ್ರ ಜೊತೆಗೆ ಬಳಸುವುದು ಕೂಡ ಆಗಿದೆ. ಈ ರಾಗಿಯನ್ನು ಆಹಾರವಾಗಿ ಬಳಸೋದು ನಾವು ಗಮನಿಸ್ತಾ ಇರ್ತೀವಿ, ಮತ್ತು ಹೆಚ್ಚು ಮಹತ್ವವನ್ನು ಪಡೆದುಕೊಂಡಿದೆ. ಒಂದು, ಕರ್ನಾಟಕದ ಆಹಾರ ಪದ್ಧತಿಯಲ್ಲಿ ರಾಗಿ ಜೋಳ ವಿಶೇಷವಾದ ಸ್ಥಾನಮಾನ ಇದೆ. ಅದಕ್ಕೆ ಹೇಳ್ತಾರೆ ಜೋಳ ತಿಂದು ತೋಳ ಆಗು, ಮತ್ತು ಈ ರಾಗಿ ಅಂದರೆ ಹಿಟ್ಟು ತಿಂದು ಜಟ್ಟಿ ಆಗು. ಅಂದರೆ ಹಿಟ್ಟು ತಿಂದರೆ ಜಟ್ಟಿ ಅಂದರೆ ಕುಸ್ತಿ ಪೈಲ್ವಾನಷ್ಟು ಶಕ್ತಿ ಬರುತ್ತೆ ಅಂತೇಳಿ. ಜೋಳ ತಿಂದು ತೋಳ ಆಗು ಅಂತಂದರೆ ಅಷ್ಟು ಶಕ್ತಿ ಸಾಮರ್ಥ್ಯ ಇರುತ್ತೆ. ಜೋಳ ಮತ್ತು ರಾಗಿ ಎರಡೂ ಕೂಡ ಅತ್ಯದ್ಭುತವಾದಂತಹ ಪೌಷ್ಟಿಕಾಂಶಗಳುಳ್ಳ ಆಹಾರ ಆಗಿದೆ. ಬಡವರ ಆಧಾರ ಮೂಲವಾದ ರಾಗಿಗೆ ಕರ್ನಾಟಕ ಪರಂಪರೆಯಲ್ಲಿ ಒಂದು ಸಾಂಸ್ಕೃತಿಕ ಮಹತ್ವ ಇದೆ. ಬಡವರ ಆಧಾರ ಮೂಲ ಅಂತಂದರೆ ಬಡವರ ಭೂಮಿಯಲ್ಲಿ ಈ ಹೊಲದಲ್ಲಿ ರಾಗಿಯನ್ನು ಬೆಳೆದು ಅದನ್ನು ಮಾರಿ ಅದ್ರ ಬಂದಿರುವಂಥ ಹಣದಿಂದ ಅವರು ಎಷ್ಟೋ ಮಂದಿ ಜೀವನ ನಡೆಸೋದನ್ನು ನಾವು ನೋಡ್ತೀವಿ. ಆದಾಯದ ಮೂಲ ಕೂಡ ಇದು ಆಗಿದೆ, ಅವ್ರ ಜೀವನಕ್ಕೆ ಆಧಾರ ಕೂಡ ಆಗಿದೆ. ಮತ್ತು ಅದು ಕರ್ನಾಟಕದಲ್ಲಿ ನಮ್ಮ ಪರಂಪರೆಯಲ್ಲಿ ಸಾಂಸ್ಕೃತಿಕವಾಗಿ ಇದಕ್ಕೆ ವಿಶೇಷವಾದ ಮಹತ್ವ ಇರೋದನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಕಾಯಿಲೆಗಳು ಬರತೊಡಗಿದ ಮೇಲೆ ನಮಗೆ ರಾಗಿಯ ಮಹತ್ವ ಅರ್ಥವಾಗತೊಡಗಿದೆ. ರಾಗಿಯ ಮಹತ್ವ ಇತ್ತೀಚೆಗೆ ಅರ್ಥ ಆಗ್ತಾ ಇದೆಯಂತೆ. ಹಾಗಾದರೆ ಮೊದಲು ರಾಗಿ ಇರಲಿಲ್ವಾ? ಮೊದಲು ರಾಗಿ ಇತ್ತು, ಆದರೆ ಆ ರಾಗಿಯನ್ನು ಬಳಸುವವರ ಪ್ರಮಾಣ ಬಹಳ ಕಡಿಮೆ ಇತ್ತು. ಯಾರು ರಾಗಿಯನ್ನು ಬಳಸ್ತಾ ಇದ್ರು ಹಿಂದೆ ಎಲ್ಲ ಅಂತ ಅಂದರೆ, ಕೆಲವು ದಶಕಗಳ ಹಿಂದೆ ರಾಗಿಯನ್ನು ಬಳಸ್ತಾ ಇದ್ದಂಥವರು ಗ್ರಾಮೀಣ ಪ್ರದೇಶದ ಜನರು ಮಾತ್ರ ರಾಗಿಯನ್ನು ಬಳಸ್ತಾ ಇದ್ರು. ನಾನು ಆಗಲೇ ಹೇಳಿದೆ ಯಾಕೆ ರಾಗಿಯನ್ನು ಬಳಸ್ತಾ ಇದ್ರು ಅಂತಂದರೆ, ಅವರು ಜಮೀನಿನ ಕೆಲಸವನ್ನು ಮಾಡುವಂಥವರು, ಹೊಟ್ಟೆ ಹಸುವಾಗಬಾರ್ದು ಅಂತ ಹೇಳಿ, ಮತ್ತು ಶಕ್ತಿ ಹೆಚ್ಚು ಬೇಕಾಗಿರ್ತಾ ಇತ್ತು. ಹಾಗಾಗಿ ಅವರು ರಾಗಿಯ ಮುದ್ದೆಯನ್ನು ಸೇವಿಸ್ತಾ ಇದ್ರು, ರಾಗಿಯ ರೊಟ್ಟಿಯನ್ನು ಸೇವಿಸ್ತಾ ಇದ್ರು, ರಾಗಿಯಿಂದ ಮಾಡಿರುವಂಥ ಆಹಾರವನ್ನು ಅವರು ಬಳಸ್ತಾ ಇದ್ರು. ವಿಶೇಷವಾದ ಮಹತ್ವ ಇತ್ತು. ಮತ್ತು ಆಗಿನ ಕಾಲದ ಜನರ ಆರೋಗ್ಯಕ್ಕೂ ಈಗ ಪ್ರಸ್ತುತ ಇರುವಂತಹ ಜನರ ಆರೋಗ್ಯವನ್ನು ಗಮನಿಸಿದಾಗ ಸಾಕಷ್ಟು ಬದಲಾವಣೆಯನ್ನು ನಾವು ಕಾಣ್ತಾ ಇದ್ದೇವೆ. ಹಿಂದೆಲ್ಲ ನಿಮಗೆ ಗೊತ್ತಿರುವಂಥದ್ದು ಏನು ಹೇಳ್ತಿದ್ರು, ಮನುಷ್ಯನ ಆಯಸ್ಸು ಎಷ್ಟು ಅಂತ ಹೇಳಿದ್ರೆ 100 ವರ್ಷ ಅಲ್ವಾ. ಶತಮಾನಂ ಭವತಿ ಶತಾಯುಃ ಪುರುಷ ಶತೇಂದ್ರಿಯ, ಅಂದರೆ ಆಶೀರ್ವಾದ ಮಾಡುವ ಸಂದರ್ಭದಲ್ಲಿ ಶತಮಾನ 100 ವರ್ಷ ನೀನು ಬದುಕು ಅಂತ ಹೇಳಿ ಆಶೀರ್ವಾದವನ್ನು ಮಾಡ್ತಾ ಇದ್ರು. ಮತ್ತು 100 ವರ್ಷ ಅಂತ ಮನುಷ್ಯ ಅಂದರೆ 100 ವರ್ಷ ಅಂತಿತ್ತು. ಆದರೆ ನಿಜವಾಗ್ಲೂ ಈಗ ಮನುಷ್ಯ 100 ವರ್ಷ ಬದುಕ್ತಾ ಇದ್ದಾನ ಅನ್ನುವಂಥ ಪ್ರಶ್ನೆ ಬಂದಾಗ ಖಂಡಿತವಾಗ್ಲೂ ಇಲ್ಲ, 60 ವರ್ಷ, ಹೆಚ್ಚು ಅಂದರೆ 70 ವರ್ಷ, 80 ವರ್ಷ ತಳ್ಳೋದ್ರೊಳಗೆ ಕಷ್ಟ ಆಗೋಗಿರುತ್ತೆ, 70 ವರ್ಷ ಆಗೋಗಿದೆ, ಈಗ 60 ವರ್ಷಕ್ಕೆ ಬಂದು ನಿಂತು ಬಿಟ್ಟಿದ್ದೀವಿ. ಹಾಗಾದರೆ ಇನ್ನು ಉಳಿದ 40 ವರ್ಷ ಯಾಕೆ ಎಲ್ಲಿ ಹೋಯಿತು, ಮನುಷ್ಯನ 40 ವರ್ಷದ ಆಯಸ್ಸು ಏಕೆ ಕಡಿಮೆ ಆಯಿತು ಅಂತ ಅಂದರೆ, ಅದರ ಮೂಲವನ್ನು ಹುಡುಕ್ತಾ ಹೋದರೆ
ಪುನಃ ನಾವು ಆಹಾರ ಪದ್ಧತಿಗೆ ಬರ್ತೀವಿ. ಹಿಂದಿನವರ ಆಹಾರ ಪದ್ಧತಿ ಹೇಗಿತ್ತು, ಈಗಿನವರ ಆಹಾರ ಪದ್ಧತಿ ಹೇಗಿದೆ, ಈ ಆಹಾರ ಪದ್ಧತಿಯಿಂದಾಗಿ ಮನುಷ್ಯ ತನ್ನ ಆಯಸ್ಸನ್ನ ಕಳ್ಕೊಳ್ತಾ ಇದ್ದಾನೆ. ಹಿಂದೆ ನಾನು ಹೇಳಿದಾಗೆ ರಾಗಿಯನ್ನ ಬಳಸ್ತಾ ಇದ್ರು, ಜೋಳವನ್ನ ಬಳಸ್ತಾ ಇದ್ರು, ಅನಂತರದಲ್ಲಿ ಉಳಿದ ಧಾನ್ಯಗಳನ್ನ ಕೂಡ ಅವರು ಬಳಸ್ತಾ ಇದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ರೋಗ ಬಂದ್ಮೇಲೆ ರಾಗಿ ಬಳಸ್ತಾ ಇದ್ದಾರೆ. ಅದನ್ನ ಬಿಟ್ಟರೆ ಉಳಿದಂತೆ ನಾವು ಪ್ರತಿದಿನ ಮನೆಯಲ್ಲಿ ಆಹಾರ ಬೆಳಿಗ್ಗೆ ತಿಂಡಿ ಏನು ಅಂದ್ರೆ ರಾಗಿ ಮುದ್ದೆ ಅಲ್ಲ, ಬ್ರೆಡ್ ತಗೊಳ್ತೀವಿ, ಅದನ್ನ ಸ್ಯಾಂಡ್ವಿಚ್ ಮಾಡಿ ತಿನ್ನೋಂಥದ್ದು, ಅಥವಾ ಒಂದು ಬ್ರೆಡ್ ಅಥವಾ ಜಾಮ್ ಹೆಚ್ಕೊಂಡು ತಿಂದ್ರೆ ಆಗೋಯ್ತು, ಅಥವಾ ಬ್ರೆಡ್ನ ಬಿಸಿ ಮಾಡ್ಕೊಂಡು ತಿಂದ್ರೆ ಆಗೋಯ್ತು, ಬೆಳಗಿನ ತಿಂಡಿ ಆಗೋಯ್ತು. ಮತ್ತೆ ನಾವು ತೆಗೆದುಕೊಳ್ಳುವ ಆಹಾರ ಪದ್ಧತಿ ಕೂಡ ನಮ್ಮ ದೈಹಿಕ ರಚನೆಯ ಮೇಲೆ, ಹಾಗೆ ನಮ್ಮ ಆರೋಗ್ಯದ ಮೇಲೆ, ನಮ್ಮ ಆಯಸ್ಸಿನ ಮೇಲೆ ಹೆಚ್ಚು ಪರಿಣಾಮವನ್ನ ಪ್ರಭಾವವನ್ನ ಬೀರುತ್ತೆ. ಬೆಳಿಗ್ಗೆ ತಿಂಡಿ ತಕ್ಷಣ ಸಿದ್ಧ ಆಗ್ಬೇಕು. ಮನೆಯಲ್ಲಿರುವಂತಹ ಯಾರು ಯಜಮಾನ ಇರ್ತಾನೆ, ಗಂಡ ಇರ್ತಾನೆ, ಅವನು ಕೆಲ್ಸಕ್ಕೆ ಹೋಗ್ತಾನೆ, ಹೆಂಡತಿ ಕೆಲ್ಸಕ್ಕೆ ಹೋಗ್ತಾಳೆ, ಬೇಗ ಕೆಲಸ ಆಗ್ಬೇಕು, ಬೇಗ ಅಡುಗೆ ಆಗೋಗ್ಬೇಕು, ಏನ್ ಮಾಡ್ಬೇಕು, ಮನೆಯಲ್ಲಿರುವಂತಹ ಮಕ್ಕಳಿಗೆ ಬೇಗ ಡಬ್ಬಿಗೆ ಹಾಕಿ ಕಳಿಸ್ಬೇಕು. 2 ನಿಮಿಷ ಇದೆಯಲ್ಲ, 10 ರೂಪಾಯಿ ಕೊಟ್ರೆ ಒಂದು ಮ್ಯಾಗಿ ಪ್ಯಾಕೆಟ್ ಬರುತ್ತೆ, ತಗೊಂಬಂದು ಬಿಸಿ ಮಾಡಿ ಮ್ಯಾಗಿ ಮಾಡ್ಕೊಟ್ಟು ಕಳಿಸ್ಬಿಟ್ರೆ ಬೆಳಗಿನ ತಿಂಡಿ ಮುಗ್ದೋಯ್ತು ಅಲ್ವಾ. ಈ ಮ್ಯಾಗಿ ಈ ಸ್ವಲ್ಪ ದಿನದ ಹಿಂದೆ ಬಂದಿತ್ತು, ಅದರಲ್ಲಿ ಲೆಡ್ನ ಅಂಶ ಜಾಸ್ತಿ ಇದೆ, ತಿನ್ನಬಾರ್ದು ಅಂತ ಎಲ್ಲ ಹೇಳಿ ಅದನ್ನು ಒಂದಷ್ಟು ದಿನ ಬಿಟ್ಟಿದ್ರು. ಅನಂತರದಲ್ಲಿ ಮತ್ತೆ ಈಗ ಏನು ತೊಂದರೆ ಇಲ್ಲ, ತಿನ್ಬೋದು ಅಂತಾಯ್ತು, ಮತ್ತೆ ಯಥಾ ಪ್ರಕಾರ ಮ್ಯಾಗಿಯನ್ನು ತಿಂತಾ ಇದ್ದೀವಿ. ಮತ್ತೆ ನಾವು ಹುಷಾರು ತಪ್ಪಿರುವಂತಹ ಸಂದರ್ಭದಲ್ಲಿ ನಾವು ಏನು ಮಾಡ್ತೀವಿ, ಜ್ವರ ಬಂದಿದೆ ಅಥವಾ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂದ ತಕ್ಷಣ 1 ಕೆಜಿ ಸೇಬು ಮತ್ತೆ 1-2 ಬಾರ್ ಬ್ರೆಡ್ಡನ್ನು ತಗೊಂಡು ಹೊರಟ್ಬಿಡ್ತೀವಿ. ಆಕ್ಚುಲಿ ಬ್ರೆಡ್ ಹೇಳಬೇಕು ಅಂತಂದರೆ ನಿಜವಾಗಿ ಆ ಬ್ರೆಡ್ ಇದೆಯಲ್ಲ ಅದು ಮೈದಾದಿಂದ ಮಾಡುವಂಥದ್ದು. ಮೈದಾವನ್ನು ತಿಂದರೆ ಆರೋಗ್ಯ ಹಾಳಾಗುತ್ತೆ. ಸಾಮಾನ್ಯವಾಗಿ ಹೇಳ್ತಾರೆ ಈ ಬಿಳಿ ವಿಷಗಳು ಅಂತ ಹೇಳಿ ಕರೀತಾರೆ, ಯಾವುದನ್ನು ಸಕ್ಕರೆಯನ್ನು ಬಿಳಿ ವಿಷ ಅಂತ ಹೇಳಿ ಕರೀತಾರೆ, ಮೈದಾವನ್ನು ಬಿಳಿ ವಿಷ ಅಂತ ಹೇಳಿ ಕರೀತಾರೆ, ಮತ್ತು ಬಣ್ಣ ಹಾಕಿರುವಂಥ ಉಪ್ಪಿರುತ್ತಲ್ಲ ಅದನ್ನು ಕೂಡ ಬಿಳಿ ವಿಷ ಅಂತ ಹೇಳಿ ಕರೀತಾರೆ. ಈ ವಿಷವನ್ನೆಲ್ಲ ನಾವು ಸೇವಿಸ್ತಾ ಇದ್ದೀವಿ. ಹಾಗಾಗಿ ನಮ್ಮ ಆಹಾರ ಪದ್ಧತಿ ಸಂಪೂರ್ಣವಾಗಿ ಬದಲಾದ ಮೇಲೆ ನಮ್ಮ ಆರೋಗ್ಯ ಹೇಗೆ ತಾನೇ ಇರೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಪಾಠಕ್ಕೆ ಸಂಬಂಧಪಟ್ಟಿಲ್ಲ ಅಂತಂದ್ರೂ ಕೂಡ ಈ ಆರೋಗ್ಯ ಮತ್ತು ಆಹಾರದ ಸಂಬಂಧದ ವಿಚಾರ ಮಾತಾಡುವಾಗ ನಾನು ಇನ್ನೂ ಒಂದಷ್ಟು ವಿಚಾರಗಳನ್ನು ಪಾಠ ಮಾಡ್ತಾ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮನುಷ್ಯನ ಆಹಾರ ಪದ್ಧತಿ ಹದಗೆಟ್ಟು ಕಾಯಿಲೆಗಳು ಬರತೊಡಗಿದ ಮೇಲೆ, ಮನುಷ್ಯನ ಆಹಾರ ಪದ್ಧತಿ ಅಂದರೆ 100 ವರ್ಷ ಬದುಕ್ತಾ ಇದ್ರಲ್ಲ ಅವರು ಹೇಗೆಲ್ಲ ಆಹಾರವನ್ನು ಸೇವಿಸ್ತಾ ಇದ್ರು, ನೀವು ನಿಮ್ಮ ಮನೆಗಳಿಗೆ ಹೋಗಿ ಕೇಳಿದ್ರೆ, ನಿಮ್ಮ ಅಜ್ಜಂದಿರು ಅಥವಾ ಅಜ್ಜಿಯರನ್ನ ಕೇಳಿದ್ರೆ ಅವರ ಆಹಾರ ಪದ್ಧತಿ ಹೇಗಿತ್ತು, ಅಥವಾ ಅವ್ರ ಹಿಂದಿನವರ ಅವರ ತಂದೆ ಅಥವಾ ಅವರ ಅಜ್ಜನ ಆಹಾರ ಪದ್ಧತಿ ಹೇಗಿತ್ತು ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಏನಿಲ್ಲ, 1-4 ಮುದ್ದೆ ತಿಂತಾ ಇದ್ವಿ, ಒಂದು 6 ರೊಟ್ಟಿ ತಿಂತಾ ಇದ್ವಿ ಅಂತ ಹೇಳ್ತಾರೆ, ಮತ್ತೆ ಮೊಸರು ಎಷ್ಟು ಕುಡಿತಾ ಇದ್ರು, 1 ಗಡಿಗೆ ಮೊಸರು, ಗಡಿಗೆ ಅಂತ ಅಂದ್ರೆ ಮಡಿಕೆಯಲ್ಲಿ ಮೊಸರು ಕುಡಿತಾ ಇದ್ರು, 1 ಲೀಟರ್ ಹಾಲು ಕುಡಿತಾ ಇದ್ರು ಅಲ್ವಾ. ಮತ್ತೆ ಅವರು ಓಡಾಟ ಈಗಿನ ತರ ನಾವು ವಾಕ್ ಮಾಡೋದು ಅಥವಾ ಇನ್ನೆಲ್ಲೋ ತಿಂದಿದ್ ಕರಗಿಸೋಕ್ಕೋಸ್ಕರ ನಾವು ವಾಕ್ ಮಾಡ್ತೀವಿ, ಆದ್ರೆ ಹಿಂದೆ ಆ ತರ ಇರಲಿಲ್ಲ. ಅವರೆಲ್ಲರೂ ಕೂಡ ಶ್ರಮಿಕರಾಗಿದ್ರು ಮತ್ತೆ ಶ್ರಮಿಕ ಪದ್ಧತಿ ಇತ್ತು. ಹಾಗಾಗಿ ಅವರು ಬೆಟ್ಟವನ್ನು ಹತ್ತುತ್ತಾ ಇದ್ರು, ಬೆಟ್ಟದಿಂದ ಇಳಿತಾ ಇದ್ರು, ಮತ್ತೆ ನೀರನ್ನು ಕೂಡ ತಗೊಂಡು ಬರುವಾಗ ನಾವಿವತ್ತು ನಲ್ಲಿಯಲ್ಲಿ ನೀರು ಹಿಡಿಯೋಕೆ ಕಷ್ಟ, ಮನೆ ಮುಂದೆ ನಲ್ಲಿ ಹಾಕಿರ್ತಾರೆ, ನಲ್ಲಿ ಹಿಡಿಯೋ ಕಷ್ಟ. ಆದ್ರೆ ಹಿಂದೆ ಎಲ್ಲ ಊರಿಗೆ ಯಾವುದೋ ದೂರದಲ್ಲಿ ಒಂದು ಕೆರೆ ಇರ್ತಾ ಇತ್ತು ಅಥವಾ ಹೊಳೆ ಇರ್ತಾ ಇತ್ತು, ಅಲ್ಲಿಗೆ ಹೋಗಿ ಕೊಡದಲ್ಲಿ ನೀರನ್ನ ತುಂಬಿಕೊಂಡು ಮನೆಗೆ ಬರ್ತಾ ಇದ್ರು. ಅನಂತರದಲ್ಲಿ ಊರಿಗೊಂದು ಬಾವಿ ಅಂತ ಮಾಡಿದ್ರು, ಬಾವಿಯಲ್ಲಿ ಎಳಿತಾ ಇದ್ರು, ಬಾವಿಯಲ್ಲಿ ಹಗ್ಗದಲ್ಲಿ ನೀರನ್ನ ಸೇರ್ತಾ ಇದ್ರು. ಅದು ಆಯಿತು, ಮನೆ ಮುಂದೆ ನಲ್ಲಿ ಬಂತು. ಈಗ ಅದು ನಲ್ಲಿ ಮನೆ ಮುಂದೆ ಹೋಗಿರೋ ನಲ್ಲಿ ನೀರನ್ನು ಹಿಡ್ಕೊಳ್ಳೋಕ್ಕೂ ಕೂಡ ನಮಗೆ ಕಷ್ಟ ಆಗ್ತಾ ಇದೆ. ಈಗ ನಾವೇನು ಮಾಡ್ತಾ ಇದ್ದೀವಿ, ನೇರವಾಗಿ ಆ ನಲ್ಲಿ ನೀರು KRSಲ್ಲಿರುವಂತಹ ನೀರೇನಿದೆ ನೇರವಾಗಿ ಬಂದು ನಮ್ಮನೇಲಿರುವಂಥ ಸ್ನಾನ ಮಾಡುವಂಥ ದೊಡ್ಡ ಪಾತ್ರೆಯೊಳಗೆ ಬಂದು ಬೀಳಬೇಕು, ನಾವು ಕುಡಿಯೋ ಪಾತ್ರೆಯೊಳಗೆ ನೇರವಾಗಿ KRSಯಿಂದನೇ ಬಂದು ಬೀಳಬೇಕು. ಅಂತಹ ಒಂದು ಸೋಮಾರಿತನ ನಮ್ಮಲ್ಲಿ, ಮತ್ತೆ ಆಧುನಿಕ ವ್ಯವಸ್ಥೆಗಳನ್ನ ನಾವು ಈ ರೀತಿಯಲ್ಲಿ ಬಳಸ್ಕೊಳ್ತಾ ಏನ್ ಮಾಡ್ತಿದ್ದೀವಿ, ನಾವು ಒಂದ್ ಕಡೆ ಸುಮ್ಮನೆ ಕೂತ್ಬಿಟ್ಟಿದ್ದೀವಿ, ಯಾವ ದೈಹಿಕ ಶ್ರಮವೂ ಕೂಡ ಆಗ್ತಾ ಇಲ್ಲ. ನಾವು ತಿಂದಿದ್ ಕರಗ್ಸಕ್ಕಾಗಿ ನಾವು ದೈಹಿಕ ಶ್ರಮವನ್ನ ಹಾಕ್ತಾ ಇದ್ದೇವೆ ವಿನಃ ನಿಜವಾದ ದೈಹಿಕ ಶ್ರಮ ಅನ್ನುವಂಥದ್ದು ಆಗ್ತಾ ಇಲ್ಲ, ಮತ್ತೆ ಅದರಿಂದ ಯಾವುದೇ ಪ್ರಯೋಜನ ಕೂಡ ಆಗ್ತಾ ಇಲ್ಲ. ಇನ್ನು ಆಹಾರ ಪದ್ಧತಿ ವಿಚಾರಕ್ಕೆ ಬಂದ್ರೆ ಸಾಕಷ್ಟಿದೆ, ಹೇಳುವಂಥದ್ದು ಸಾಕಷ್ಟಿದೆ. ಬೆಳಿಗ್ಗೆ ಆಹಾರವನ್ನ ತಿಂದು ಮತ್ತೆ ಮಧ್ಯಾಹ್ನ ತಿಂದ ನಂತರದಲ್ಲಿ ಮತ್ತೆ ಹೊಟ್ಟೆ ಹಸುವಾಗ್ಲಿಲ್ಲ ಅಂದ್ರೆ
ತಿನ್ನಬಾರ್ದು. ಆದರೆ ನಾವೇನ್ ಮಾಡ್ತೀವಿ, ಟೈಮ್ ನೋಡ್ತೀವಿ, ವಾಚ್ನ ನೋಡಿ ಮತ್ತೆ ತಿಂತೀವಿ. ಬಹುಶಃ ವಾಚನ್ನ ನೋಡಿಕೊಂಡು ತಿನ್ನುವಂತಹ ಏಕೈಕ ಪ್ರಾಣಿ ಅಂತಂದ್ರೆ ಅದು ಮನುಷ್ಯ ಮಾತ್ರ. ಉಳಿದ ಯಾವುದೇ ಕಾಡಿನಲ್ಲಿರುವಂತಹ ಪ್ರಾಣಿ ಪಕ್ಷಿಗಳು ಯಾವೂ ಕೂಡ ಟೈಮ್ ನೋಡ್ಕೊಂಡು ತಿನ್ನಲ್ಲ, ಹೊಟ್ಟೆ ಹಸಿದ್ರೆ ಮಾತ್ರ ತಿನ್ನುತ್ತವೆ. ಆದರೆ ನಾವು ಮನುಷ್ಯರಾದವರು ಸ್ವಾರ್ಥಿಗಳಾಗಿದ್ದೀವಿ, ನಾವು ತಿಂದಿದ್ದಲ್ಲದೆ ಇನ್ನೂ ಒಂದಷ್ಟು ತುಂಬಿಡ್ತೀವಿ. ಎಷ್ಟೋ ಜನಕ್ಕೆ ಆಹಾರ ಇರಲ್ಲ, ಆದರೂ ಕೂಡ ನಾವು ತುಂಬಿ ಶೇಖರಿಸಿ ಇಡುವಂತಹ ಗುಣವನ್ನ ಕಲ್ತ್ಕೊಂಡಿದ್ದೀವಿ. ಗಾಂಧೀಜಿಯವರು ಅದನ್ನೇ ಹೇಳುವಂಥದ್ದು. ನಾವು ಬರೀ ಕಳ್ತನ ಮಾಡಿದ್ರೆ ತಪ್ಪು ಅಂತ ಹೇಳ್ತೀವಲ್ವ, ಅದು ಮಾತ್ರ ಅಲ್ಲ, ನಾವು ವಸ್ತುಗಳನ್ನು ತಮಗೆ ಬೇಕಿಲ್ಲದ ವಸ್ತುಗಳನ್ನು ಅಥವಾ ನಮಗೆ ಅವಶ್ಯಕತೆ ಇಲ್ಲದೇ ಇರುವ ವಸ್ತುಗಳನ್ನು ಸಂಗ್ರಹಿಸಿ ಇಡೋದು ಕೂಡ ತಪ್ಪು ಅಂತ ಹೇಳಿ ಹೇಳ್ತಾ ಇದ್ರು. ನಮ್ಮ ಅವಶ್ಯಕತೆಗಳನ್ನು ನಾವು ಕಡಿಮೆ ಮಾಡಿಕೊಂಡಷ್ಟು ನಾವು ಸಂತೋಷವಾಗಿರ್ತೀವಿ. ಆದರೆ ನಾವು ನಮ್ಮ ಅವಶ್ಯಕತೆಗಳನ್ನು ಕಡಿಮೆ ಮಾಡ್ಕೊಳ್ತಾ ಇಲ್ಲ. ಈ ಆಹಾರ ಪದ್ಧತಿಗಳು ಕೂಡ ಹಾಗೆ ಆಗ್ತಾ ಇದೆ. ಬ್ರೆಡ್ ತಿಂತೀವಿ, ಬನ್ ತಿಂತೀವಿ, ಬಿಸ್ಕೆಟ್ ತಿಂತೀವಿ, ಇನ್ನೆಲ್ಲೋ ರಸ್ಕ್ ತಿಂತೀವಿ, ಮ್ಯಾಗಿ ತಿಂತೀವಿ, ಮತ್ತು ಬೇಕರಿಯಲ್ಲಿರುವಂಥ ಎಲ್ಲ ಕರದ ತಿಂಡಿಗಳನ್ನೆಲ್ಲ ತಿಂತೀವಿ. ಚಿಪ್ಸ್ ಬೇಕು, ಪಪ್ಸ್ ಬೇಕು, ಎಲ್ಲವನ್ನ ತಿನ್ನಬೇಕು, ಎಲ್ಲ ತಿಂತೀವಿ. ನಮಗೆ ನಾಲ್ಗೆ ರುಚಿ ಬೇಕು. ಆ ನಾಲ್ಗೆ ರುಚಿಯಿಂದಾಗಿ ಏನು ಮಾಡ್ತಾ ಇದ್ದೀವಿ, ನಾವು ನಮ್ಮ ಆರೋಗ್ಯ ಕಳ್ಕೊಳ್ತಾ ಇದ್ದೀವಿ. ಹಾಗಾದ್ರೆ ನಾಲ್ಗೆ ರುಚಿಯಿಂದ ಆರೋಗ್ಯ ಹೇಗೆ ಕಳೆದೋಗುತ್ತೆ? ಹೌದು, ನಾವು ಮನೆಯಲ್ಲಿ ಮಾಡುವ ಆಹಾರಕ್ಕೂ ಹೊರಗಡೆ ನಾವು ತಿನ್ನುವಂತಹ ಆಹಾರಕ್ಕೂ ಸಾಕಷ್ಟು ವ್ಯತ್ಯಾಸ ಇರುತ್ತೆ. ಮನೆಯಲ್ಲಿ ಕೆಲವರಿಗೆ ಮನೆಯ ಊಟಕ್ಕಿಂತ ಹೋಟ್ಲು ಊಟ ತುಂಬ ಚೆನ್ನಾಗಿರುತ್ತೆ. ಯಾಕೆ ಹೋಟ್ಲು ಊಟ ತುಂಬ ಚೆನ್ನಾಗಿರುತ್ತೆ ಅಂದರೆ ಟೇಸ್ಟ್ ಪೌಡ್ರ್ ಹಾಕಿರ್ತಾರೆ. ಅದಕ್ಕೆ ಮತ್ತೆ ಇನ್ನೊಂದ್ಸಲ ನಾವು ಹೋಗಬೇಕಲ್ಲಿ, ಮತ್ತೆ ನಾವು ಪದೇ ಪದೇ ಅಲ್ಲಿಗೆ ಹೋಗಬೇಕು, ಆ ರೀತಿಯ ಟೇಸ್ಟ್ ಪೌಡ್ರನ್ನು ಹಾಕಿರ್ತಾರೆ. ಆ ಟೇಸ್ಟ್ ಪೌಡ್ರ್ ಏನಾಗುತ್ತೆ, ನಮ್ಮ ನಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತೆ. ನಮ್ಮ ಹೃದಯ ಸಂಬಂಧಿ ಕಾಯಿಲೆಗಳು ಬರುತ್ತೆ, ಯಾವುದೋ ಎಣ್ಣೆ ಹಾಕಿರ್ತಾರೆ, ಕಾಯಿಲೆ ಬರುತ್ತೆ. ಮತ್ತು ನಮ್ಮ ಶ್ವಾಸಕೋಶಗಳಿಗೆ ತೊಂದರೆ ಆಗುತ್ತೆ. ಅನಂತರದಲ್ಲಿ ಹೊಟ್ಟೆಯ ಸಮಸ್ಯೆ ಬರುತ್ತೆ, ಅಲ್ಲಿ ಇನ್ನೇನೋ ಕರುಳಿನ ಸಮಸ್ಯೆ ಬರುವಂಥದ್ದು, ಹೀಗೆ 108 ಸಮಸ್ಯೆಗಳು ಬರುತ್ತೆ. ಕಿಡ್ನಿಯ ಸಮಸ್ಯೆ ಬರುತ್ತೆ, ಮೂತ್ರಪಿಂಡದ ಸಮಸ್ಯೆಗಳು ಬರುತ್ತೆ. ಇದೆಲ್ಲದಕ್ಕೂ ಕಾರಣ ನಾವು ಹೊರಗಿನ ಆಹಾರ ಪದ್ಧತಿಯನ್ನು ತಿಂತಾ ಇರೋದ್ರಿಂದ. ಹಾಗಾಗಿ ಈ ಆಹಾರ ಪದ್ಧತಿ, ಗ್ರಾಮೀಣ ಪ್ರದೇಶದ ಆಹಾರ ಪದ್ಧತಿಗೆ ನಾವೇನಾದರೂ ಸಂಪೂರ್ಣವಾಗಿ ನಮ್ಮನ್ನು ನಾವು ತೊಡಗಿಸ್ಕೊಂಡ್ಬಿಟ್ರೆ ಯಾವುದೇ ಸಮಸ್ಯೆಗಳು ಆಗೋದಿಲ್ಲ. ಅದಕ್ಕೆ ಹೇಳ್ತಾರೆ, ಮನುಷ್ಯನ ಆಹಾರ ಪದ್ಧತಿ ಹದಗೆಟ್ಟೋಗಿದೆ ಈಗ ಸಂಪೂರ್ಣ. ನಾನೇನೆಲ್ಲ ಹೇಳಿದೆ ಎಲ್ಲ ಹಾಳಾಯಿತು. ಇನ್ನು ಸಂಜೆ ಆಗ್ತಿದ್ದಾಗೆ ಹಿಂದೆ ಎಲ್ಲ ಉಳಿದಿರುವಂಥ ರಾಗಿ ರೊಟ್ಟಿ ತಿಂತಾಯಿದ್ರು, ಇಲ್ಲ ಇನ್ನು ರಾಗಿ ಮುದ್ದೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಉಪ್ಪು ಮೆಣಸಿನ ಪುಡಿ ಹಾಕಿ ಚೆನ್ನಾಗಿ ಕಲಸಿ ಆ ರಾಗಿ ಮುದ್ದೆನ ಕೈಯಲ್ಲಿ ಚೆನ್ನಾಗಿ ಮಿದ್ದು ಅನಂತರ ಮನೆಯಲ್ಲಿರುವಂಥ ಮಕ್ಕಳುಗಳಿಗೆ ಕೊಡ್ತಾಯಿದ್ರು. ಆದರೆ ಈಗ ಸಂಜೆ ಆಗ್ತಿದ್ದಾಗೆ ಅವ್ರಿಗೆಲ್ಲ ರಾಗಿ ಮುದ್ದೆ ಇನ್ನೇನೋ ರೊಟ್ಟಿ ಕೊಡ್ತೀನಿ ಅದು ಆಗದೇ ಇಲ್ಲ. ಈಗ ಅವ್ರಿಗೆ ಸೂಪ್ ಪ್ಯಾಕೆಟ್ಗಳೇ ಬೇಕು, ಆ ಸೂಪೇ ಬೇಕು. ಅಲ್ಲೆಲ್ಲೋ ಅಂಗಡಿಲಿ ತರ್ತಾರೆ, ಬಿಸಿನೀರಿಗೆ ಹಾಕ್ಕೊಂಡು ಸೂಪ್ ಹಾಕ್ಕೊಂಡು ಕುಡಿಯುವಂಥದ್ದು, ಅಥವಾ ಸಂಜೆ ಸಾಲಾಗಿ ತಿನ್ನೋ ಅಂಗಡಿಗಳು ಇರುತ್ತವೆ. ಇದು ಫುಡ್ ಸ್ಟ್ರೀಟ್ ಅಂತ ಇವಾಗ ತಿನ್ನೋ ಬೀದಿಗಳು, ಅಲ್ಲಿಗೆ ಹೋಗಿ ನಿಂತ್ಕೊಳ್ತೀವಿ. ಅಲ್ಲಿ ಪಾನಿಪುರಿ, ಬೇಲ್ಪುರಿ, ಮಸಾಲ್ಪುರಿ, ಚುರ್ಮುರಿ ಅಥವಾ ಇನ್ಯಾವುದೋ ಗೋಬಿ ಮಂಚೂರಿ ಇವೆಲ್ಲವನ್ನು ತಿಂತಾ ಇರ್ತೀವಿ. ಅಪರೂಪಕ್ಕೆ ವರ್ಷಕ್ಕೆ ಒಂದಿನನೋ ತಿಂಗಳಿಗೋ ಅಥವಾ 5 ತಿಂಗಳಿಗೋ ಒಂದ್ಸಲ ತಿಂದರೆ ಬಹುಶಃ ಏನು ಆಗ್ಲಿಕ್ಕಿಲ್ವೇನೋ. ಪ್ರತಿದಿನನೂ ತಿಂತಾ ಇದ್ರೆ, ಅದನ್ನೇ ತಿಂತಾ ಇದ್ರೆ, ರಾಸಾಯನಿಕ ವಸ್ತುಗಳನ್ನು ಮಿಶ್ರಣ ಮಾಡಿರುವಂಥ ಆಹಾರವನ್ನೇ ನಾವು ಸೇವಿಸ್ತಾ ಇದ್ರೆ ನಮ್ಮ ಆರೋಗ್ಯದ ಪರಿಸ್ಥಿತಿ ಏನಾಗಬಹುದು ಅನ್ನೋದನ್ನು ನಾವು ಯೋಚನೆ ಮಾಡೋದೇ ಇಲ್ಲ. ಹೀಗಿರುವಂತಹ ಸಂದರ್ಭದಲ್ಲಿ ಈ ನಾನು ಯಾಕೆ ಇದಿಷ್ಟು ವಿಚಾರಗಳನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಬದಲಾದ ಆಹಾರ ಕ್ರಮದಿಂದಾಗಿ ಹೇಗೆ ನಮ್ಮ ಆಯಸ್ಸು ಕೂಡ ಕಡಿಮೆ ಆಗ್ತಾ ಇದೆ. ಹಿಂದೆ ಎಲ್ಲ ರೋಗಗಳೇ ಬರ್ತಾ ಇರಲಿಲ್ಲ, ನಮ್ಮ ಅಜ್ಜ ಹೇಳ್ತಾ ಇದ್ರು ಅವ್ರಿಗೆ ತಲೆನೋವು ಬಂದಿದ್ದೇ ಇಲ್ಲ ಅಂತೇಳಿ. ಈಗ ಪ್ರತಿದಿನ ನಮಗೆ 3 ದಿನಕ್ಕೊಂದಿನ ತಲೆನೋವು ಬಂದೇ ಬರಬೇಕು, ಮತ್ತು ಆಸ್ಪತ್ರೆಗೆ ತಿಂಗಳಿಗೊಂದ್ಸಲ ಹೋಗಿ ಸೈನ್ ಆದರೂ ಹಾಕ್ಬರ್ಬೇಕು. ನಾವು ಅಂತಹ ಸ್ಥಿತಿಯಲ್ಲಿ ನಾವು ತಲುಪಿದ್ದೇವೆ. ಆದರೆ ಹಿಂದೆ ಯಾವುದೇ ರೋಗಗಳು ಇರ್ತಾ ಇರಲಿಲ್ಲ. ಮತ್ತು ನೀವು ಇನ್ನೂ ತುಂಬ ಸೂಕ್ಷ್ಮವಾಗಿ ಗಮನಿಸಬೇಕು ಅಂತಂದರೆ, ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು ಕಟ್ಟಿರ್ತಾರಲ್ಲ, ಈಗ ನಂಜನಗೂಡು ದೇವಸ್ಥಾನ ಅಥವಾ ಇನ್ಯಾವುದೋ ದೇವಸ್ಥಾನಗಳನ್ನು ನೋಡಿದಾಗ ಅಲ್ಲೆಲ್ಲಿ ಎಲ್ಲ ಕಲ್ಲಿನಿಂದ ಕಟ್ಟಿರುವಂತಹ ಕಟ್ಟಡಗಳಾಗಿರುತ್ತವೆ. ಕಲ್ಲಿನಿಂದ ಕಟ್ಟಿರುವಂತಹ ದೇವಸ್ಥಾನಗಳು, ಕಲ್ಲಿನಿಂದ ಕಟ್ಟಿರುವಂಥ ಗೋಪುರಗಳು, ಕಲ್ಲಿನ ಉಳಿದ ಕಡೆ ಕಟ್ಟಿರುವಂಥ ಕಲ್ಲಿನ ಕಾಂಪೌಂಡ್ಗಳು ಇವೆಲ್ಲವನ್ನು ನೋಡ್ತೀವಲ್ಲ, ಅದನ್ನು ಈಗಾದರೆ ನಾವು ಆಧುನಿಕದ ಯುಗದಲ್ಲಿದ್ದೀವಿ, ಕ್ರೇನ್ ತಂದು ನಿಲ್ಲಿಸ್ತಾ ಇದ್ರು, ಎತ್ತಿಡ್ತಾ ಇದ್ರು. ಹಿಂದೆ ಎಲ್ಲ ಹೇಳ್ತಾ ಇದ್ರಲ್ಲ, ಒಂದು 5-6 ಜನ ಸೇರಿ ಆ ಕಲ್ಲನ್ನು ಎತ್ತುತ್ತಾ ಇದ್ರು. ಅಷ್ಟು ದೊಡ್ಡ 1000 ಕೆಜಿ ಇರುವಂಥ ಕಲ್ಲನ್ನು ಅವರು ಎತ್ತುತ್ತಾ ಇದ್ರು ಅಂತಂದರೆ ಅವರು ದೈಹಿಕ ಸಾಮರ್ಥ್ಯ ಹೇಗಿತ್ತು? ದೈಹಿಕ ಸಾಮರ್ಥ್ಯ ಆಗಿರಬೇಕು ಅಂತಂದರೆ ಆಗ ಯಾವುದು ಡ್ರಗ್ಸ್ ಇರಲಿಲ್ಲ. ಈಗಾದರೆ ಡ್ರಗ್ಸ್ ತೊಗೊಂಡು ದೈಹಿಕ ಸಾಮರ್ಥ್ಯ ಜಾಸ್ತಿ ಮಾಡಿಕೊಂಡು ಇನ್ನೂ ಇರೋ 60 ವರ್ಷ ಆಯಸ್ಸನ್ನೂ ಕಳ್ಕೊಂಡು 40 ವರ್ಷಕ್ಕೆ ಬರೋ ಸ್ಥಿತಿ ಆಗಿರಲಿಲ್ಲ. ಆಗ ದೈಹಿಕವಾಗಿ ಶ್ರಮವನ್ನು ಹಾಕ್ತಾ ಇದ್ರು, ಮತ್ತು ಆಹಾರ ಪದ್ಧತಿ ಕೂಡ ಆಗಿತ್ತು. ಅಷ್ಟು ದೊಡ್ಡ ಕಲ್ಲನ್ನು ಅವರು ಎತ್ತುತ್ತಾ ಇದ್ರು ಅಂದರೆ ಹೇಗಿರ್ತಾ ಇದ್ರು? ಮತ್ತು ನಾವು ಈ ಮಹಾಭಾರತದ ಪಾತ್ರಗಳನ್ನು ಕಂಡಾಗ ಭೀಮ ಹಾಗಿದ್ದ, ಹೀಗಿದ್ದ, 100 ಆನೆ ಬಲ ಇತ್ತು,
ಇಲ್ಲೆಲ್ಲ ಕುಂತಿ ಬೆಟ್ಟ ಈ ಪಾಂಡುಪುರದ ಹತ್ರ ಇರುವಂತ ಕುಂತಿ ಬೆಟ್ಟ ಹೋದಾಗ ಅಲ್ಲಿ ಭೀಮನ ಕಲ್ಲು ಅಥವಾ ಭೀಮನ ಹೆಜ್ಜೆ ಅದನ್ನೆಲ್ಲ ನೋಡಿದಾಗ ಇಷ್ಟು ದೊಡ್ಡ ಹೆಜ್ಜೆ ಇತ್ತ, ಅವನು ಅಷ್ಟು ಎತ್ತರ ಇದ್ನ. ಹೌದು, ನೀವು ಈಗಲೂ ಎಲ್ಲೋ ಅಲ್ಲೊಂದು ಇಲ್ಲೊಂದು ಸಿಗ್ತಾರೆ 7 ಅಡಿ ಇರುವಂತ ಮನುಷ್ಯ ಅಥವಾ 8 ಅಡಿ ಇರುವಂತ ಮನುಷ್ಯ, ವರ್ಲ್ಡ್ ರೆಕಾರ್ಡ್ ಆಗೋಗಿದೆ. ಹಿಂದೆಲ್ಲ ಮನುಷ್ಯರು ಅದೇ ತರ ಅಷ್ಟೇ ಎತ್ತರವಾಗಿ ದೈಹಿಕವಾಗಿ ಇರ್ತಾ ಇದ್ರು, ಬೃಹದಾಕಾರವಾಗಿ ಇರ್ತಾ ಇದ್ರು. ಈಗ ಹೇಗೆ ಆಹಾರ ಪದ್ಧತಿ ಹಾಳಾಗ್ತಾ ಬಂತೋ, ಅವನು ದೇಹವೂ ಕೂಡ ಕುಗ್ತಾ ಬಂತು, ಆಯಸ್ಸು ಕೂಡ ಕುಗ್ತಾ ಬಂತು, ಆರೋಗ್ಯವೂ ಕೂಡ ಕುಗ್ತಾ ಬಂದಿದ್ದನ್ನು ನಾವು ಗಮನಿಸ್ಬೋದು. ಇದಿಷ್ಟು ನಾವು ಕೆಟ್ಟ ಆಹಾರವನ್ನು ತಿಂದು, ನಾಲಿಗೆ ರುಚಿಗೋಸ್ಕರ ಕೆಟ್ಟ ಆಹಾರವನ್ನು ತಿಂದು ನಾವು ಹೇಗೆ ಹಾಳಾಗ್ತಾ ಇದ್ದೀವಿ. ಅದೇ ಅವೆಲ್ಲವನ್ನು ಬಿಟ್ಟು ಪುನಃ ನಾವು ಹಳ್ಳಿಗೆ ಹೋದರೆ, ಅಂದರೆ ಹಳ್ಳಿಗೆ ಹೋಗೋದು ಅಂತ ಅಂದರೆ ಈಗ ಹಳ್ಳಿಗೆ ಹೋದರೆ ಏನೂ ಪ್ರಯೋಜನ ಇಲ್ಲ, ಯಾಕಂದರೆ ಈಗ ಹಳ್ಳಿ ಯಾವುದು ಪಟ್ಟಣ ಯಾವುದು ಅಷ್ಟು ವ್ಯತ್ಯಾಸ ಗೊತ್ತಾಗಲ್ಲ. ಹಳ್ಳಿಯೂ ಕೂಡ ಪಟ್ಟಣಗಳಾಗೋಗಿವೆ. ಹಿಂದೆ ಎಲ್ಲ ಹಳ್ಳಿ ಹಳ್ಳಿ ಮನೆ ಅಂತಿರ್ತಿತ್ತು, ಅಥವಾ ಹಳ್ಳಿ ಆ ನಮ್ಮ ಹಳ್ಳಿಯ ಪರಿಸರ ಅಂದ್ಕೂಡಲೆ ಅದು ಮುಂದಿನ ಸಾಲುಗಳಲ್ಲಿ ಹೇಳ್ತಾ ಹೋಗ್ತೀನಿ ಹೇಗಿರ್ತಾ ಇತ್ತು. ಆದರೆ ಈಗ ಅದು ಪ್ರಯೋಜನ ಆಗಲ್ಲ. ಹಾಗಾಗಿ ಈ ಎಲ್ಲ ವಿಚಾರಗಳನ್ನು ಇವರಿಲ್ಲಿ ತಿಳಿಸ್ಕೊಡ್ತಾ ಬರ್ತಾರೆ. ನಮಗೆ ರಾಗಿಯ ಮಹತ್ವ ರೋಗ ಬಂದ್ಮೇಲೆ ಗೊತ್ತಾಯಿತು. ಬಡವರ ಆಹಾರ ಎಂದು ತಿರಸ್ಕಾರಕ್ಕೆ ಒಳಗಾಗಿದ್ದ ರಾಗಿ ಇಂದು ಎಲ್ಲರ ಜೀವ ಕಾಪಾಡುವ ಸಂಜೀವಿನಿ ಎನಿಸಿದೆ. ಹಿಂದೆ ಇಲ್ಲ, ಈಗ ಒಂದು 20 ವರ್ಷ 30 ವರ್ಷದ ಹಿಂದೆ ರಾಗಿ ತಿನ್ನೋದು ಅಂತಂದ್ರೆ ಅವನು ಬಡವ ಅಂತ ಹೇಳಿ, ಅವನಿಗೆ ಮನೆಯಲ್ಲಿ ತಿನ್ನೋಕೆ ಆಹಾರ ಇಲ್ಲ, ಅದಕ್ಕೆ ರಾಗಿ ತಿಂತಾನೆ. ಮತ್ತೆ ರಾಗಿ ತಿನ್ನೋರು ಯಾರು ಅಂತಂದ್ರೆ ಹಳ್ಳಿ ಜನರು. ರಾಗಿ ತಿನ್ನೋರು ಯಾರು ಅಂತಂದ್ರೆ ಏನು ಗತಿ ಇಲ್ಲದೆ ಇರೋರು ಅನ್ನುವಂತಹ ಒಂದು ನಂಬಿಕೆ ಮತ್ತೆ ಸಂಪ್ರದಾಯಗಳು. ಅಂದ್ರೆ ರಾಗಿ ಅಂದ್ರೆ ಅದು ನಮ್ದಲ್ಲ ಅನ್ನೋ ತರ ತಿರಸ್ಕಾರಕ್ಕೊಳಗಾಗಿರುವಂತಹ ಆಹಾರ ಪದ್ಧತಿ ಆಗಿತ್ತು ಹಿಂದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಬರ್ತಾ ಈ ಬೆಂಗಳೂರಲ್ಲಿ ಈಗ ಒಂಥರ ಹೊಸದಾಗಿ ಶುರುವಾಗಿದೆ, ಭಾನುವಾರದ ವಿಶೇಷ ಅಂತಂದ್ರೆ ಸಂಡೇ ಸ್ಪೆಷಲ್. ಸಂಡೇ ಸ್ಪೆಷಲ್ ಅಂತ ಮನೇಲಿ ರಾಗಿ ಮುದ್ದೆ ಮಾಡೋದು. ಏನು ಇವತ್ತು ನಿಮ್ಮನೇಲಿ ಊಟ ಅಂದ್ರೆ ಸಂಡೇ ಸ್ಪೆಷಲ್ ಅಂತ. ಸಂಡೇ ಸ್ಪೆಷಲ್ ಅಂದ್ರೆ ರಾಗಿ ಮುದ್ದೆ, ಯಾಕಂದ್ರೆ ಉಳಿದ ದಿನದಲ್ಲಿ ಮಾಡೋಕೆ ಸಮಯನೂ ಇರಲ್ಲ, ತಿನ್ನೋಕೆ ಯಾರು ಮನೇಲಿ ಇರೋದಿಲ್ಲ, ಹಾಗಾಗಿ ರಾಗಿ ಮುದ್ದೆ ಮಾಡ್ಕೊಂಡು ತಿನ್ನೋದು. ರಾಗಿ ಮುದ್ದೆನೇನು ಪ್ರೀತಿಯಿಂದ ತಿಂತಾರ, ಆರೋಗ್ಯಕ್ಕಾಗಿ ತಿಂತಾ ಇದಾರ? ಹೌದು, ಆರೋಗ್ಯ ಈಗ ಆರೋಗ್ಯ ಹದಗೆಟ್ಟಿರೋದ್ರಿಂದ ತಿಂತಾ ಇದ್ದಾರೆ. ಮನೇಲಿರೋರಿಗೆ ಎಲ್ಲರೂ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ರಿಗೂ ಕೂಡ ಮಧುಮೇಹ ಕಾಯಿಲೆ ಬಂದಿರುತ್ತೆ, ಸಕ್ಕರೆ ಕಾಯಿಲೆ, ಶುಗರ್ ಬಂದಿರುತ್ತೆ, ಮತ್ತು ಇನ್ಯಾವುದೋ 108 ಸಮಸ್ಯೆಗಳಿಂದ ನರಳ್ತಾ ಇರ್ತಾರೆ. ಹಾಗಾಗಿ ಅನಿವಾರ್ಯವಾಗಿ ರಾಗಿಯನ್ನು ತಿನ್ನಬೇಕಾಗುತ್ತೆ. ಡಾಕ್ಟ್ರುಗಳು ಕೂಡ ಹೇಳಿರ್ತಾರೆ ರಾಗಿ ತಿನ್ನಿ ಅಂತೇಳಿ. ಹಾಗಾಗಿ ರಾಗಿಯನ್ನು ತಿನ್ನೋದನ್ನು ರೂಢಿ ಮಾಡ್ಕೊಳ್ತಾ ಇದ್ದಾರೆ. ಅದು ರಾಗಿ ಇಂದು ಎಲ್ಲರ ಜೀವ ಕಾಪಾಡುವ ಸಂಜೀವಿನಿ. ನೀವು ಬೇರೆ ರೋಗಗಳಲ್ಲಿ ಅನ್ನ ತಿನ್ನಬೇಡಿ ಅಂತ ಹೇಳ್ತಾರೆ, ಮತ್ತ್ಯಾವುದೋ ತಿನ್ನಬೇಡಿ ಅಂತ ಹೇಳ್ತಾರೆ, ಆದರೆ ರಾಗಿಯನ್ನು ಯಾರು ತಿನ್ಬೇಡಿ ಅಂತ ಹೇಳಲ್ಲ. ಎಲ್ಲರೂ ಕೂಡ ರಾಗಿ ಬಳಸ್ಬೋದು. ಕನಿಷ್ಠ ರಾಗಿ ಮುದ್ದೆ ನುಂಗಕ್ಕಾಗಲಿಲ್ಲ ಅಂದರೆ ರಾಗಿ ರೊಟ್ಟಿ ತಿನ್ನಿ. ಅದು ತಿನ್ನಕ್ಕಾಗಲಿಲ್ಲ ಅಂದರೆ ಅದನ್ನು ರಾಗಿಯನ್ನು ಬಿಸಿನೀರಿಗೆ ಹಾಕಿ ಕದ್ರಿಬಿಟ್ಟಾದರೂ ಕುಡಿಬೋದು, ಅಥವಾ ಮಜ್ಜಿಗೆಗಾದರೂ ಆ ರಾಗಿಯನ್ನು ಹಾಕಿ ಆ ಮುದ್ದೆಯನ್ನು ಕಿವುಚಿ ನೀವು ಕುಡಿದ್ರೆ ಆರೋಗ್ಯಕ್ಕೆ ತಂಪು ಒಳ್ಳೆಯದು ಅನ್ನೋದನ್ನು ನಾವು ಗಮನಿಸ್ತಾ ಇರ್ತೀವಿ. ಅದನ್ನು ಅಂಬ್ಲಿ ಅಂತ ಕೂಡ ಕರೀತಾರೆ. ಈ ಎಲ್ಲ ವಿಚಾರಗಳು ಈ ರಾಗಿ ಮುದ್ದೆ ಅನ್ನುವಂತಹ ಪಾಠದಲ್ಲಿ ಬರುತ್ತೆ. ಒಟ್ಟಾರೆ ರಾಗಿ ಮುದ್ದೆಯ ಮಹತ್ವವನ್ನು ಇವರಿಲ್ಲಿ ತಿಳಿಸ್ತಾ ಹೋಗ್ತಾರೆ. ಈಗ ಪಾಠಕ್ಕೆ ಬರೋಣ. ಬಹುಶಃ ನಿಮಗೆ ಇದು ತುಂಬ ದೀರ್ಘವಾಯಿತು ಅಂತ ಅನಿಸ್ಬೋದು. ದೀರ್ಘ ಅಂತಂದ್ರೆ ನೀವು ಈ ಪಾಠವನ್ನು ಸುಮ್ಮನೆ ಓದ್ಕೊಂಡು ಅಥವಾ ಇನ್ಯಾವುದೋ ಇನ್ಯಾರ ಹತ್ರನೋ ಕೇಳ್ಕೊಂಡು ಇನ್ಯಾವುದೋ ಗೈಡ್ ಓದ್ಕೊಂಡು ನೀವು ಪರೀಕ್ಷೆಯಲ್ಲಿ ಪಾಸ್ ಆಗಿಬಿಡ್ತೀರಾ. ಆದರೆ ಸಾಕಷ್ಟು ವಿಚಾರಗಳು ನಿಮಗೆ ಕೆಲವೊಂದು ಪುಸ್ತಕದಲ್ಲಿ ಇರಲ್ಲ. ನಾವು 4-6 ಪುಸ್ತಕಗಳನ್ನು ಗಮನಿಸಿರೋದು, 4-6 ಜನರ ಮಾತುಗಳನ್ನು ಕೇಳಿರೋದನ್ನು ನಿಮಗೆ ಹೇಳಿದಾಗ ಅದು ನಿಮ್ಮ ಉಪಯೋಗಕ್ಕೆ ಬರಲಿ ಅಂತ. ಯಾಕಂದರೆ ಪರೀಕ್ಷೆನೇ ಮುಖ್ಯ ಅಲ್ಲ, ಜೀವನ ಮುಖ್ಯ ಆಗಿರುತ್ತೆ. ಜೀವನದ ನಂತರದಲ್ಲಿ ಪರೀಕ್ಷೆ, ಹಾಗಾಗಿ ಈ ಪರೀಕ್ಷೆ ಅನ್ನುವಂಥದ್ದು ನಮ್ಮ ಜೀವನದ ಒಂದು ಪುಟ ಅಷ್ಟೇ, ಇನ್ನೂ ಹಲವಾರು ಪುಟಗಳಿರುತ್ತವಲ್ಲ, ಆ ಹಲವಾರು ಪುಟಗಳ ವಿಚಾರಗಳನ್ನು ನಿಮಗೆ ತಿಳಿಲಿ ಅಂತೇಳಿ ನಾವು ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ದೀನಿ. ಅಲ್ಲಿ ಪರೀಕ್ಷೆ ಆ ಪುಸ್ತಕದಲ್ಲಿ ನೋಡ್ತಾ ಹೋಗಿ. ಗ್ರಾಮದ ಅಧಿದೇವತೆ ನಾಗಮ್ಮನ ದೇಗುಲಕ್ಕೆ ಮಗಳ ಚೌಲಕ್ಕೆಂದು ಬಂದಿದ್ದೆವು. ಗ್ರಾಮದ ಅಧಿದೇವತೆ ನಾಗಮ್ಮ, ಸಾಮಾನ್ಯವಾಗಿ ಗ್ರಾಮ ದೇವತೆ ಅಂತ ಹೇಳಿ ಕರೀತಾರೆ. ಒಂದೊಂದು ಊರಲ್ಲಿ ಒಂದೊಂದು ದೇವರನ್ನ ಗ್ರಾಮ ದೇವತೆ ಅಂತ ಹೇಳಿ ಆರಾಧ್ಯ ದೇವರಾಗಿ ಇಟ್ಕೊಂಡಿರ್ತಾರೆ. ಮತ್ತೆ ಒಂದು ಮುಖ್ಯವಾದ ದೇವರು ಅಂತ ಹೇಳಿ ಕರೀತಾರೆ. ಅದೇ ತರ ಮತ್ತೆ ಕೆಲವರು ಮನೆ ದೇವರು, ಕುಲದೇವರು ಅಂತಿರುತ್ತೆ ಒಂದಷ್ಟು ಗುಂಪಿಗೆ, ಒಂದಷ್ಟು ಜನಾಂಗದವರು. ಸಾಮಾನ್ಯವಾಗಿ ಈ ಮಕ್ಕಳನ್ನ ಅವರ ಮೊದಲ ತಲೆ ಕೂದಲನ್ನ ತೆಗೆಸುವ ಮುಂಚೆ, ಅಂದ್ರೆ ಕೇಶಮುಂಡನ ಮಾಡಿಸ್ತಾರೆ. ಅಂದ್ರೆ ಅವ್ರಿಗೆ ದೇಗುಲದ ಅಲ್ಲಿ ಚೌಲ ಅಂತ ಹೇಳಿ ಕರೀತಾರೆ. ಅದನ್ನ ಚೌಲ ಅಂತ ಅಂದ್ರೆ ಒಂದೊಂದು ಧರ್ಮದಲ್ಲಿ ಅಥವಾ ಒಂದೊಂದು ಸಂಪ್ರದಾಯದಲ್ಲಿ ಒಂದೊಂದರ ಇರುತ್ತೆ. ಈ ಬ್ರಾಹ್ಮಣರ ಸಂಪ್ರದಾಯದಲ್ಲಿ ಮುಂಭಾಗದಲ್ಲಿ ಮಾತ್ರ ಇಷ್ಟು ಮಾತ್ರ ಕೂದಲನ್ನ ತೆಗೆಸುವಂಥದ್ದು. ಆದ್ರೆ ಇನ್ನು ಕೆಲವರ ಸಂಪ್ರದಾಯದಲ್ಲಿ ಸಂಪೂರ್ಣವಾಗಿ ಕೂದಲನ್ನ ತೆಗೆಸುವಂಥದ್ದು. ಇದನ್ನ ನಾವು ನೋಡ್ತೀವಿ. ಇಲ್ಲಿ ಗ್ರಾಮದ ಅಧಿದೇವತೆ ನಾಗಮ್ಮನ ದೇವಸ್ಥಾನಕ್ಕೆ ಇಲ್ಲಿ ಮಗಳ ಚೌಲಕ್ಕೆ ಅಂತ ಹೇಳಿ ಅಂದ್ರೆ ಮುಡಿ ಕೊಡೋದು ಅಂತ ಹೇಳ್ತಾರಲ್ಲ. ಈ ನಂಜನಗೂಡಲ್ಲಿ ಹೆಚ್ಚು ಮುಡಿ ಕೊಡ್ತಾರೆ, ತಿರುಪತಿಯಲ್ಲಿ ಹೆಚ್ಚು ಮುಡಿ ಕೊಡ್ತಾರೆ, ಧರ್ಮಸ್ಥಳದಲ್ಲಿ ಹೆಚ್ಚು ಮುಡಿಯನ್ನ ಕೊಡೋದನ್ನ ನಾವು ನೋಡ್ತೀವಿ. ಅಲ್ಲಿ ಚೌಲಕ್ಕೆ ಅಂತ ಹೇಳಿ ಇವರು ಹೋಗಿರ್ತಾರೆ ಈ ಲೇಖಕರು.
ಅಣ್ಣನೊಂದಿಗೆ ಬಂದಿದ್ದವರು ಅಣ್ಣನು ಕೂಡ ಬಂದಿರ್ತಾರೆ. ದೇಗುಲ ಮಗಳ ಚೌಲಕ್ಕೆ ಅಂತ ಹೋಗಿದ್ದವರು ಆ ದೇಗುಲದ ಅಂಗಳದ ಕಟ್ಟೆಯ ಮೇಲೆ ಹೋಗಿ ಕುಳಿತೆ. ದೇವಸ್ಥಾನ ಆಯ್ತಲ್ಲ, ದೇವಸ್ಥಾನದ ಅಂಗಳ ಇತ್ತಲ್ಲ, ಆ ಅಂಗಳದಲ್ಲಿ ಒಂದು ಕಟ್ಟೆ ಇತ್ತು. ಕಟ್ಟೆ ಮೇಲೆ ಸುಮ್ಮನೆ ಕೂತಿದ್ರು, ಯಾಕಂದ್ರೆ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳು ನಡೆಯುವಂಥದ್ದು, ಇನ್ನೂ ಸಾಕಷ್ಟು ನಡೀತಾ ಇರುತ್ತೆ, ಇನ್ನೂ ಬೇರೆ ಬೇರೆ ಏನೇನೋ ಕೆಲಸಗಳು ಮಾಡ್ತಿರ್ತಾರೆ. ಇವರು ಓಡಾಡ್ಕೊಂಡು ಬಂದು ಆರಾಮಾಗಿ ಆ ಕಟ್ಟೆ ಮೇಲೆ ಬಂದು ಕೂತ್ಕೊಳ್ತಾರೆ. ಕೂತರು ಆಗ ನನ್ನ ಮೂಗು ಮನಸ್ಸುಗಳ ತಕ್ಷಣ ಆವರಿಸಿಕೊಂಡದ್ದು ಹಿತವಾದ ಒಂದು ಪರಿಮಳ. ಈ ಲೇಖಕರು ಕಟ್ಟೆ ಮೇಲೆ ಬಂದು ಕೂತಿದ್ರಂತೆ. ಕೂತಿರುವಂಥ ಸಂದರ್ಭದಲ್ಲಿ ಇವ್ರ ಮೂಗಿಗೆ ಒಂದು ರೀತಿಯ ಪರಿಮಳ ಬಂತಂತೆ. ಪರಿಮಳ ಅಂತಂದರೆ ಯಾವುದೋ ಒಂದು ಸೊಗಸಾಗಿರುವಂಥ ಸುವಾಸನೆ ಬಂತು ಮೂಗಿಗೆ, ಬಡಿತು ಇವ್ರಿಗೆ. ಅದೇ ದೇಗುಲಕ್ಕೆ ಎಲ್ಲಿಂದ ಬಂತು? ಸಾಮಾನ್ಯವಾಗಿ ದೇವಸ್ಥಾನದ ಅಲ್ಲಿ ಇರುವಂತಹ ಜಾಗದಲ್ಲಿ ಪರಿಮಳ ಯಾವ್ದು ಬರುತ್ತೆ? ಗಂಧದ ಕಡ್ಡಿ ಪರಿಮಳನೋ ಅಥವಾ ಕರ್ಪೂರದ ಪರಿಮಳನೋ, ಹೂವಿನ ಪರಿಮಳನೋ, ತುಳಸಿಯ ಪರಿಮಳನೋ, ಧೂಪ ದೀಪ ಗಂಧಾಕ್ಷತೆಯ ಪರಿಮಳನೋ ಬರ್ತಾ ಇರುತ್ತೆ. ಆದರೆ ಇವರಿಗೆ ಬಂದಿದ್ದ ಪರಿಮಳ ಯಾವುದು ಅಂದರೆ, ಆ ದೇವಸ್ಥಾನದ ಕಟ್ಟೆಯ ಪಕ್ಕದಲ್ಲಿ ಒಂದು ಕಟ್ಟಡ ನಿರ್ಮಾಣ ಆಗ್ತಾ ಇತ್ತು, ಒಂದು ಬಿಲ್ಡಿಂಗ್ ಕಟ್ತಾ ಇದ್ರು ಕಾರ್ಮಿಕರು. ಅಲ್ಲಿ ಬಂದಿದ್ದ ಶ್ರಮಿಕರ ಗುಂಪೊಂದು ಕಟ್ಟೆಯ ಮೇಲಿನ ಮರದ ನೆರಳಿನಲ್ಲಿ ಬುತ್ತಿಗೆ ಮುಗಿಬಿದ್ದಿತ್ತು. ಅಂದ್ರೆ ಆ ಒಂದು ಕಟ್ಟಡ ನಿರ್ಮಾಣ ಮಾಡ್ತಾ ಇದ್ರಲ್ಲ ಶ್ರಮಿಕರು, ಕೆಲಸಗಾರರು, ಅವರೆಲ್ಲರೂ ಕೂಡ ಈಗ ಅಲ್ಲಿ ಊಟ ಮಾಡ್ತಾ ಇದ್ದಾರೆ. ಅಲ್ಲೊಂದು ಗುಂಪು ಕಟ್ಟೆಯ ಹತ್ರ ಕೂತ್ಕೊಂಡಿದೆ, ಮರದ ನೆರಳಲ್ಲಿ ಬುತ್ತಿ ಅಂದ್ರೆ ತಾವು ತಂದಿರೋ ಆಹಾರ ಪದಾರ್ಥಗಳನ್ನ ಇಟ್ಕೊಂಡು ಸುತ್ತ ಕೂತ್ಕೊಂಡಿದ್ದಾರೆ. ಆ ಬುತ್ತಿಯಿಂದ ಹೊಮ್ಮುತ್ತಿತ್ತು ಮುದ್ದೆ ಹಾಗೂ ಕಿವುಚಿದ ಸಾರಿನ ಸೊಗಸಾದ ಗಮ. ಆ ಮುದ್ದೆಯ ಸುವಾಸನೆ, ಆಗಷ್ಟೇ ಬಿಸಿ ಬಿಸಿ ಮುದ್ದೆ, ಆ ಬಿಸಿ ಬಿಸಿ ಮುದ್ದೆ ತೆಗೆದಾಗ ಅದ್ರ ಗಾಳಿ ಬೀಸಿದಾಗ ಆ ಮುದ್ದೆ ಮತ್ತೆ ಆ ಸಾರಿನ ಗಮಲು, ಆ ವಾಸನೆ ಸುವಾಸನೆ ಪರಿಮಳ ಈಗ ಗಾಳಿಯಲ್ಲಿ ತೇಲ್ಕೊಂಡು ಬಂದು ಇವ್ರ ಮೂಗಿಗೆ ಬಡ್ದಿದೆ. ಮುದ್ದೆಯನ್ನು ಮುರಿಯುತ್ತಾ ತುತ್ತುಗಳನ್ನು ಸಾರಿನಲ್ಲಿ ಹೊರಳಿಸುತ್ತಾ ಅವರು ನುಂಗುತ್ತಿದ್ದರೆ ಇತ್ತ ನನ್ನ ಹಾಗೂ ಅಣ್ಣನ ನಾಲಿಗೆಯ ಮೇಲೆ ನೀರೊಡೆದಿತ್ತು. ಇವರು ದೇವಸ್ಥಾನಕ್ಕೋಸ್ಕರ ಬಂದಿರೋರಲ್ವಾ, ದೇವಸ್ಥಾನಕ್ಕೆ ಬಂದಿರೋದ್ರಿಂದ ಇವರು ಊಟವನ್ನೇನು ಮಾಡಿರೋದಿಲ್ಲ, ಬಂದಿದ್ದಾರೆ, ಪೂಜೆ ಎಲ್ಲ ಆಗ್ಬೇಕಲ್ವಾ, ಹೊಟ್ಟೆ ಹಸ್ಕೊಂಡಿದ್ದಾರೆ. ಈಗ ಅಲ್ಲಿ ಕೂತಿದ್ದಾಗೆ ಹೊಟ್ಟೆ ಹಸುವು ಇದೆ, ಅದ್ರ ಜೊತೆಗೆ ಈ ಮುದ್ದೆ ಮತ್ತೆ ಸಾರಿನ ಸುವಾಸನೆ ಮೂಗಿಗೆ ಇವರಿಗೆ ಇವ್ರ ಅಣ್ಣಂಗೆ ಬಡದ ತಕ್ಷಣ ಏನು ಎಲ್ಲೋ ಒಂದು ಕ್ಷಣ ಇವರಿಗೆ ತೇಲ್ದ ಹಾಗೆ ಆಯಿತು. ಇವರ ನಾಲ್ಗೆಲ್ಲೂ ಕೂಡ ನೀರು ಬಂತು, ನೀರೊಡೆದಿತ್ತು. ನೀರೊಡೆಯೋದು ಅಂತಂದ್ರೆ ಈಗ ನೀವು ಪಾಠ ಕೇಳ್ತಾ ಇದ್ದೀರಾ, ನಾನು ಒಂದು ಸೀಬೆ ಹಣ್ಣನ್ನು ಅಥವಾ ಮಾವಿನಕಾಯನ್ನು ಹೆಚ್ಚುತ್ತಾ ಇದ್ದೀನಿ, ಹೆಚ್ಚಿ ಇಲ್ಲಿಟ್ಟು ನಿಮ್ಮ ಮುಂದೆ ಮೆಣಸಿನ ಪುಡಿ ಹೀಗೆ ಹಾಕಿದ್ದೀನಿ, ಉಪ್ಪು ಹೀಗೆ ಹಾಕಿದ್ದೀನಿ, ನೀವು ಪಾಠ ಕೇಳಿ ಅಲ್ಲಿ ನೋಡಬೇಡಿ ಅಂತ ಹೇಳ್ತಾ ಇದ್ದೀನಿ, ತಕ್ಷಣ ನಿಮಗೆ ಏನಾಗುತ್ತೆ, ನಾಲ್ಗೆಯಲ್ಲಿ ನೀರು ಬರುತ್ತೆ ಅಲ್ವಾ. ನೆಲ್ಲಿಕಾಯಿ ತಂದು ಚೆನ್ನಾಗಿ ಜಜ್ಜಿ ಉಪ್ಪು ಮೆಣಸಿನ ಪುಡಿ ಹಾಕಿ ಇಟ್ಟು ಇಲ್ಲಿ ನಿಮ್ಮ ಮುಂದೆ ಕಣ್ಣಿಗೆ ಕಾಣು ಹಾಗೆ ಇಟ್ಟಿದ್ದೀನಿ, ಯಾರೂ ಅಲ್ಲಿ ನೋಡಬೇಡಿ, ನನ್ನ ಪಾಠ ಕೇಳಿ ಅಂತೀನಿ. ನೀವು ಕೇಳೋಕ್ಕೆ ಸಾಧ್ಯ ಆಗುತ್ತಾ? ಇಲ್ಲ. ತಕ್ಷಣ ನಿಮ್ಮ ಕಣ್ಣಲ್ಲೋಗುತ್ತೆ, ಮನಸ್ಸು ಅದನ್ನು ತಿನ್ನೋ ಕಡೆ ಗಮನ ಹೋಗುತ್ತೆ, ಮತ್ತೆ ನಾಲ್ಗೆಲಿ ನೀರು ಬರುತ್ತೆ. ಉಪ್ಪಿನಕಾಯಿಯನ್ನು ನೋಡಿದ ತಕ್ಷಣ ನಾಲ್ಗೆಲಿ ನೀರು ಬರುತ್ತೆ, ಹಾಗೆ ಬರುತ್ತೆ. ಹಾಗೆ ಇವರ ನಾಲ್ಗೆ ನೀರೊಡೆದಿತ್ತು, ನೀರು ಬಂತು ಇವ್ರಿಗೆ, ತಿನ್ಬೇಕು ಅನ್ನಿಸ್ತು ಮುದ್ದೆನ. ಹಸಿವಿನಿಂದಾಗಿ ಜೋಂಪು ಹತ್ತಿದ ಕಣ್ಣುಗಳಲ್ಲಿ ಮುದ್ದೆಯ, ಈ ಸಾಲುಗಳು ತುಂಬ ಮುಖ್ಯ ಗಮನಿಸಿ, ಹಸಿವಿನಿಂದಾಗಿ ಹೊಟ್ಟೆ ಹಸಿದ್ಬಿಟ್ಟಿದೆ ಇವ್ರಿಗೆ, ಜೋಂಪು ಹತ್ತಿದ ಕಣ್ಣುಗಳಲ್ಲಿ ಏನೋ ಒಂದು ರೀತಿಯ ಹೊಟ್ಟೆ ಹಸಿವು, ಒಂದು ರೀತಿ ನಿದ್ದೆ ಬಂದಂಗೂ ಆಗ್ತಾ ಇದೆ. ನಿದ್ದೆ ಬಂದಾಗ ಕಣ್ಣು ಹೇಗೆ ಜೋಂಪು ಹತ್ತುತ್ತೋ ಆ ಥರ ಆಗ್ತಾ ಇದೆ. ಆ ಹೊಟ್ಟೆ ಹಸಿವು ಆ ಸಂದರ್ಭದಲ್ಲಿ ಈ ಮುದ್ದೆ ವಾಸನೆ ಬಂತಲ್ಲ, ಮುದ್ದೆ ಮತ್ತು ಸಾರಿನ ವಾಸನೆ ಬಂದ ತಕ್ಷಣ ಜೋಂಪು ಹತ್ತಿದ ಕಣ್ಣುಗಳಲ್ಲಿ ಮುದ್ದೆಯ ಸಾಲು ಸಾಲು ಚಿತ್ರಗಳು ಮೂಡಿ ಬಂದವು. ತಕ್ಷಣ ಇವರು ಕಲ್ಪನೆ ಮಾಡ್ಕೊಂಡ್ರು, ಇಮ್ಯಾಜಿನೇಷನ್ ಕೊಟ್ಟೋದ್ರು, ಕಣ್ಣು ಹಿಂಗೆ ಮುಚ್ಚಿದ್ರೆ ಸಾಕು ಕಣ್ಣು ಮುಂದೆ ಮುದ್ದೆ ಹೀಗೆ ತೇಲ್ಕೊಂಬಂದಾಗ ಆಗ್ತಾ ಇದೆ, ಸಾಲು ಸಾಲು ಮುದ್ದೆಯ ಚಿತ್ರಗಳು ಇವ್ರ ಕಣ್ಣು ಮುಂದೆ ಬಂದವು. ಅಂದರೆ ಇವರು ಮಗಳ ಚೌಲಕ್ಕೆ ಅಂತ ಹೇಳಿ ಹೋಗಿರ್ತಾರೆ, ಅದು ಗ್ರಾಮದ ದೇವತೆ, ಗ್ರಾಮದ ಅಧಿದೇವತೆ ಯಾರು ಅಂತ ಕೇಳ್ತಾರೆ, ಅದು ನಾಗಮ್ಮ ಅನ್ನುವಂಥದ್ದು ನೆನ್ಪಿಟ್ಕೋಬೇಕು. ಗ್ರಾಮದ ಅಧಿದೇವತೆ ನಾಗಮ್ಮನ ದೇಗುಲಕ್ಕೆ ಇವ್ರು ಹೋಗಿರ್ತಾರೆ. ಅಲ್ಲಿ ಮಗಳ ಚೌಲಕ್ಕೆ ಹೋಗಿದ್ದಾಗ ದೇವಸ್ಥಾನ ಕಟ್ಟೆ ಮೇಲೆ ಕೂತಿರ್ತಾರೆ. ಕೂತಿರುವಾಗ ಪಕ್ಕದಲ್ಲೇ ಕೆಲಸ ನಡೀತಾ ಇದ್ದಂತಹ ಶ್ರಮಿಕರ ಗುಂಪು ಒಂದು ಬುತ್ತಿಯನ್ನು ಬಿಚ್ಚಿ ಊಟ ಮಾಡೋಕ್ಕೆ ಕೂತಿರ್ತಾರೆ. ಅವರು ಮುದ್ದೆ ಮತ್ತೆ ಸಾರನ್ನ ತಂದಿರ್ತಾರಲ್ಲ, ಅದರ ಸುವಾಸನೆ ಗಾಳಿಯಲ್ಲಿ ತೇಲ್ಕೊಂಬಂದು ಈ ಲೇಖಕರ ಮತ್ತು ಅಣ್ಣನ ಮೂಗಿಗೆ ಬಡಿಯುತ್ತೆ. ಇವ್ರಿಗೆ ತಕ್ಷಣವೇ ತಿನ್ನಬೇಕು ಅಂತ ಅನ್ಸುತ್ತೆ, ಬಾಯಲ್ಲಿ ನೀರು ಇರುತ್ತೆ, ಹೊಟ್ಟೆ ಬೇರೆ ಹಸಿದಿರುತ್ತೆ. ಆಗ ಇವ್ರಿಗೆ ಮುದ್ದೆಯ ಸಾಲು ಸಾಲು ಚಿತ್ರಗಳು ಕಣ್ಣ ಮುಂದೆ ತೇಲ್ಕೊಂಡು ಹೋಗುತ್ತೆ. ನಮಗೆಲ್ಲ ರಾಗಿ ಮುದ್ದೆ ಅಂದರೆ ಆಶ್ಚರ್ಯ, ನಮಗೆಲ್ಲ ರಾಗಿ ಮುದ್ದೆ ಅಂದ ತಕ್ಷಣ ನೆನಪಾಗೋದೇನು ಅಂತಂದರೆ
ರಾಗಿ ಮುದ್ದೆ ತಿಂತಾನೆ ಅವನು ಬಡತನ ಮತ್ತು ಕನ್ನಡತನ ಕರ್ನಾಟಕದಲ್ಲಿ ರಾಗಿ ಮುದ್ದೆಯನ್ನು ಹೆಚ್ಚಾಗಿ ಬಳಸ್ತಾರೆ ರಾಗಿನೂ ಬೆಳೀತಾರೆ ರಾಗಿ ಮುದ್ದೆಯನ್ನು ತಿಂತಾರೆ ಮತ್ತು ಮಳೆ ಬರದೇ ಇರುವಂಥ ಜಾಗದಲ್ಲಿ ಹೆಚ್ಚಾಗಿ ರಾಗಿಯನ್ನು ಬೆಳೆಯೋದನ್ನು ನೀವು ನೋಡ್ತೀರಾ ಭತ್ತ ಅಥವಾ ಕಬ್ಬು ಏನಾದರೂ ಬೆಳಿಬೇಕು ಅಂದರೆ ಹೆಚ್ಚು ನೀರು ಬೇಕಾಗುತ್ತೆ ರಾಗಿಗೂ ಕೂಡ ನೀರು ಬೇಕು ಆದರೆ ಆ ಕಬ್ಬಿನಷ್ಟು ನೀರು ಬೇಕಾಗೋದಿಲ್ಲ ಆ ಕನ್ನಡತನ ಮತ್ತು ಬಡತನ ಅನ್ನುವಂಥದ್ದು ನೆನಪಾಗುತ್ತೆ ಮತ್ತು ಒಂದು ಪ್ರದೇಶದ ಆಹಾರ ಪದ್ಧತಿಗೂ ಸಂಸ್ಕೃತಿಗೂ ತಳುಕು ಹಾಕುವುದಾದರೆ ಒಂದು ಪ್ರದೇಶದ ಆಹಾರ ಪದ್ಧತಿ ಮತ್ತು ಸಂಸ್ಕೃತಿ ನಾನಾಗಲೇ ಹೇಳಿದೆ ಜೋಳದ ರೊಟ್ಟಿ ತಿನ್ನೋದಕ್ಕೂ ರಾಗಿಯ ಮುದ್ದೆ ತಿನ್ನೋದಕ್ಕೂ ವ್ಯತ್ಯಾಸಗಳು ಸಾಕಷ್ಟು ಇರುತ್ತೆ ಆಯಾ ಪ್ರದೇಶಕ್ಕೆ ತಕ್ಕ ಹಾಗೆ ಅವರು ಆಹಾರ ಪದ್ಧತಿಯನ್ನು ಅನುಸರಿಸ್ತಾ ಇರ್ತಾರೆ ಹಾಕುವುದಾದರೆ ರಾಗಿಯನ್ನು ಬಿಡುವಂತಿಲ್ಲ ನಮ್ಮ ಸಂಸ್ಕೃತಿಗೆ ಅದು ಕನ್ನಡ ನಾಡಿನ ಸಂಸ್ಕೃತಿಗೆ ವಿಶೇಷವಾದಂತಹ ನಂಟನ್ನು ಈ ರಾಗಿ ಆವರಿಸ್ಕೊಂಡ್ಬಿಟ್ಟಿದೆ ರಾಗಿ ಮುದ್ದೆಯನ್ನು ಹೊರತುಪಡಿಸಿ ಕನ್ನಡ ಸಂಸ್ಕೃತಿಯ ಬಗ್ಗೆ ಮಾತನಾಡುವಂತಿಲ್ಲ ರಾಗಿ ಬಿಟ್ಟು ಬೇರೆ ನಾವು ಏನು ಮಾತನಾಡೋ ಹಾಗೆ ಇಲ್ಲ ಯಾಕಂದರೆ ಇದು ರಾಗಿ ಮುದ್ದೆ ಅನ್ನುವಂಥದ್ದು ನಮ್ಮ ಆಹಾರ ಪದ್ಧತಿ ಆಗೋಗಿದೆ ಆದರೆ ನಾವು ಎಷ್ಟು ಜನ ರಾಗಿ ಮುದ್ದೆಯನ್ನು ಸ್ಕೂಲ್ಗೆ ಬಾಕ್ಸ್ಗೆ ಕಳಿಸ್ತೀವಿ ಅಲ್ವಾ ಆಡ್ಕೊಳ್ತಾರೆ ರಾಗಿ ಮುದ್ದೆ ಅಂದ ತಕ್ಷಣ ರಾಗಿ ಮುದ್ದೆಯನ್ನು ನಾವು ಕಾಲೇಜುಗಳಿಗೆ ಬಾಕ್ಸಲ್ಲಿ ತಂದು ತಿನ್ನೋ ಪದ್ಧತಿ ಇದೆಯಾ ತಿನ್ಬೋದು ತಪ್ಪಿಲ್ಲ ಆದರೆ ಎಷ್ಟು ಜನ ತಿಂತೀವಿ ಅಲ್ವಾ ಇವತ್ತಿನ ಕೆಲವು ಶಾಲೆಗಳಲ್ಲಿ ಅವ್ರಿಗೆ ಟೈಮ್ ಟೇಬಲ್ ಮಕ್ಕಳುಗಳಿಗೆ ಟೈಮ್ ಟೇಬಲ್ ಹಾಕಿ ಕಳಿಸಿರ್ತಾರೆ ಏನೇನು ಕಳಿಸ್ಬೇಕು ಬೆಳಿಗ್ಗೆ ನೀವು ರಾಗಿ ಮುದ್ದೆ ರಾಗಿ ರೊಟ್ಟಿ ಕೆಲವು ತುಂಬ ಮುಂದುವರೆದ ಇಂಗ್ಲೀಷ್ ಶಿಕ್ಷಣವನ್ನು ಕೊಡ್ತಾ ಇರುವಂತಹ ಪ್ರತಿಷ್ಠಿತ ಶಾಲೆಗಳು ಅಂತ ಯಾವುದು ಹೇಳ್ತೀವಿ ಕೆಲವು ಅವರು ರಾಗಿ ಮುದ್ದೆ ರಾಗಿ ರೊಟ್ಟಿ ಮತ್ತು ಈ ಥರದ್ದು ಮತ್ತು ಎಣ್ಣೆ ಈ ಥರದ ಜಿಡ್ಡಿನ ಪದಾರ್ಥಗಳು ಇವನ್ನೆಲ್ಲ ತರಲೇಬಾರ್ದು ಅಂತ ಹೇಳಿ ಕಳಿಸಿರ್ತಾರೆ ಅವ್ರಿಗೇನಿದ್ರು ಬ್ರೆಡ್ ಕಳಿಸ್ಬೇಕು ಚಿಪ್ಸೋ ಇಲ್ಲ ಪಪ್ಸೋ ಇಲ್ಲ ಕೇಕೋ ಈ ಥರದ್ದು ಯಾವುದೋ ಒಂದು ಸ್ನ್ಯಾಕ್ಸ್ ಅಂತ ಅಂದರೆ ಯಾವುದು ಮನುಷ್ಯನನ್ನು ಹಾಳು ಮಾಡುತ್ತೋ ಅದೆಲ್ಲವನ್ನ ಕಳಿಸಿ ಅಂತ ಹೇಳ್ತಾರೆ ಅದೆಲ್ಲವನ್ನ ತಿನ್ನಿಸೋದನ್ನು ನಾವು ಪೋಷಕರು ಈ ಪಿಜ್ಜಾ ಈ ಬರ್ಗರು ಇವನ್ನೆಲ್ಲ ತಿನ್ನುವಂತಹ ಪದ್ಧತಿ ನಮಗೆ ಬಂದ್ಬಿಟ್ಟಿದೆ ಆದರೆ ಇಲ್ಲಿ ರಾಗಿ ಮುದ್ದೆ ಅಂದ ತಕ್ಷಣ ನಾವು ರಾಗಿ ಮುದ್ದೆ ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಮೂಗು ಮುರಿತೀವಿ ರಾಗಿ ಮುದ್ದೆ ಕಂಡು ಕೂಡಲೇ ಆದರೆ ಇದು ನಮ್ಮ ಸಂಸ್ಕೃತಿಯಾಗಿದೆ ಇನ್ನು ಇದಿಷ್ಟಾಯಿತು ಅವರು ಎಲ್ಲಿ ಕೂತಿದ್ದಾರೆ ಮುದ್ದೆಯ ಆಲೋಚನೆ ಯಾಕೆ ಬಂತು ಅನ್ನೋದು ನಿಮಗೆ ಗೊತ್ತಾಗಿದೆ ನಂತರದಲ್ಲಿ ಈಗ ಹಳ್ಳಿಗೆ ಹೋಗೋಣ ಹಳ್ಳಿ ಅಂದ ಕೂಡಲೇ ನಿಮಗೆ ಏನು ನೆನಪಾಗುತ್ತೆ ಹಳ್ಳಿ ಅಂದ ಕೂಡಲೇ ಈಗಿನ ಹಳ್ಳಿ ಬಿಟ್ಟು ಇನ್ನೊಂದು ಒಂದು 5 ವರ್ಷ 10 ವರ್ಷದ ಹಿಂದಿನ ಹಳ್ಳಿಗೆ ಹೋದರೆ ಅಥವಾ ಸುಮಾರಾಗಿರುವಂಥ ಹಳ್ಳಿ ಅಂತ ಅಂತ ಅಂದರೂ ಕೂಡ ಅಲ್ಲಿರುವಂಥ ಪ್ರಕೃತಿ ನಮಗೆ ಮೊದಲು ನಮ್ಮ ಕಣ್ಣು ಬೀಳುವಂಥದ್ದು ಕಣ್ಣಿಗೆ ಅಥವಾ ಮನಸ್ಸಿಗೆ ಮುದ ನೀಡುವಂತಹ ಪ್ರಕೃತಿ ಅಲ್ಲಿರುವಂತಹ ಹೊಳೆ ಇರ್ಬೋದು ಕೆರೆ ಇರ್ಬೋದು ಬಾವಿಗಳಿರ್ಬೋದು ಮತ್ತು ಅಲ್ಲಿರುವಂತಹ ಮರಗಳು ಗಿಡಗಳು ಮತ್ತು ಅಲ್ಲಿರುವಂತಹ ಹೊಲ ಗದ್ದೆ ತೋಟಗಳು ಅಲ್ವಾ ಮತ್ತು ವ್ಯವಸಾಯ ಮಾಡುವಂತಹ ಜನರು ಆ ಕೃಷಿಕರು ಮತ್ತು ಆ ಹಳ್ಳಿಯ ವಾತಾವರಣ ಅಲ್ಲಿ ದನ ಕರುಗಳು ಮತ್ತು ಕುರಿಗಳು ಆಡುಗಳನ್ನು ಮೇಯಿಸುವಂಥದ್ದು ಯಾರೋ ತೆಂಗಿನ ಮರ ಹತ್ತುತ್ತಿರ್ತಾರೆ ಇನ್ನೆಲ್ಲೋ ಅಡಿಕೆ ಕುಯ್ಲು ಕುಯ್ತಾ ಇರ್ತಾರೆ ಇನ್ನೆಲ್ಲೋ ದೋಣಿಯನ್ನು ನಡೆಸ್ಕೊಂಡು ಹೋಗ್ತಿರ್ತಾರೆ ಇನ್ಯಾರೋ ಬೆಳಿಗ್ಗೆ ಎದ್ದ ತಕ್ಷಣ ರಾಗಿ ಬೀಸೋ ಪದ್ಧತಿ ಕಡಿಮೆ ಏನು 100ರಲ್ಲಿ 95% ಭಾಗ ಇಲ್ಲವೇ ಇಲ್ಲ ಎಲ್ಲೋ ರಾಗಿ ಬೀಸೋದು ಭತ್ತ ಕುಟ್ತಾ ಇದ್ರು ಈಗ ಅದು ಇಲ್ಲ ಶಾಸ್ತ್ರಕ್ಕೆ ಮದುವೆ ಮನೆ ಶಾಸ್ತ್ರದಲ್ಲಿ ಮಾತ್ರ ಭತ್ತವನ್ನು ಕುಟ್ಟುವಂತಹ ಪದ್ಧತಿ ಬಂದೊದಗಿದೆ ಮತ್ತೆ ಭತ್ತದ ಕಣ ಮತ್ತೆ ರಾಗಿಯ ಕಣ ರೋಣ್ಗಲ್ಲು ಅಂತ ಹೇಳಿ ಕರಿತಾ ಇದ್ರು ಮೊದಲೆಲ್ಲ ರಾಗಿಯನ್ನ ತೆನೆಯಿಂದ ಬಿಡಿಸ್ಬೇಕು ಅಂತ ಅಂದ್ರೆ ರೋಣ್ಗಲ್ಲಲ್ಲಿ ಆ ಕಲ್ಲಿಗೆ ಎರಡು ದನವನ್ನ ಕಟ್ಟಿ ಸುತ್ತ ಹೀಗೆ ಸುತ್ತಾ ಇದ್ರು ರೋಣ್ಗಲ್ಲು ಅಂತೇಳಿ ಆಮೇಲೆ ಭತ್ತ ಬಡಿಯುವಂಥದ್ದು ಎಲ್ಲರು ರಾತ್ರಿ ಹೊತ್ತೆಲ್ಲ ತಗೊಂಡೋಗಿ ರಾತ್ರಿ ಹೊತ್ತು ಹೆಚ್ಚು ಶೆಕೆ ಆಗಲ್ಲ ಮತ್ತೆ ಮೈಗೆಲ್ಲ ಅದೆಲ್ಲ ಅಂಟಲ್ಲ ಮತ್ತೆ ಅದು ಚುಚ್ಚಲ್ಲ ಅಂತೇಳಿ ರಾಗಿ ಭತ್ತವನ್ನ ರಾತ್ರಿ ಹೊತ್ತು ಬಡಿಯುವಂತ ಪದ್ಧತಿ ಈಗ ಇವೆಲ್ಲ ಹೊಟ್ಟೋಗಿದೆ ಈಗ ಏನಿದ್ರು ಟ್ರ್ಯಾಕ್ಟ್ರೋ ಜೀಪೋ ಯಾವ್ದನ್ನ ಕಟ್ಟಿ ಅದ್ರ ಮುಂದ್ಮೇಲೆ ಒಂದು 7-8 ಸಲ ಓಡಾಡಿಸ್ಬಿಡ್ತಾರೆ ಒಂದು ಅಥವಾ ಅದನ್ನ ತೆಗೆದು ಹಳ್ಳಿಗಳಲ್ಲಿ ಏನ್ ಮಾಡ್ತಾರೆ ಟಾರ್ ರಸ್ತೆಗಳು ಏನಿರುತ್ತೋ ಅದ್ರ ಮೇಲೆ ಹಾಕ್ಬಿಟ್ಟಿರ್ತಾರೆ ಓಡಾಡುವಂತಹ ವಾಹನಗಳೆಲ್ಲ ಅದ್ರ ಮೇಲೆ ಹೋಗ್ತಾ ಇರುತ್ತೆ ಅನಂತರದಲ್ಲಿ ಹೇಗೋ ಅದರಲ್ಲಿ ಧಾನ್ಯಗಳನ್ನ ಬಿಡಿಸ್ಕೊಳ್ಳುವಂಥ ಪದ್ಧತಿ ಈಗ ಗ್ರಾಮೀಣ ಪ್ರದೇಶ ನೆನಪಾಗುತ್ತೆ ಮತ್ತೆ ಆ ಬೆಳಗಿನ ಆ ಸೂರ್ಯೋದಯದ ಸಮಯ ಆಗ ಆ ಇಬ್ಬನಿ ಆ ಮಂಜು ಮತ್ತೆ ಆ ನಾವು ಹೊರಗಡೆ ಹೋದಂತ ಸಂದರ್ಭದಲ್ಲಿ ಹಾರ್ತಾ ಇರುವಂತಹ ಹಕ್ಕಿಗಳ ಗುಂಪು ಮತ್ತೆ ಆ ಶಬ್ದಗಳು ಬೆಳಿಗ್ಗೆ ಎದ್ದ ತಕ್ಷಣ ಈ ಕಾಗೆ ಕೂಗೋದು ನಾವು ಪಟ್ಟಣದಲ್ಲಿ ಕೇಳೇ ಇರಲ್ಲ ಗುಬ್ಬಚ್ಚಿಗಳ ಸದ್ದಂತೂ ಈಗ ಇಲ್ಲವೇ ಇಲ್ಲ ಹಳ್ಳಿಯಲ್ಲಿ ಎಲ್ಲೋ ಕೆಲವು ಹಳ್ಳಿಯಲ್ಲಿ ಇರಬಹುದೇನೋ ಗುಬ್ಬಚ್ಚಿಗಳು ಮತ್ತು ಅವುಗಳ ಚಿಲಿಪಿಲಿ ಶಬ್ದ ಮತ್ತು ಸಾಯಂಕಾಲ ಆದ ತಕ್ಷಣ ನಾವು ಹೊರಗೆ ನಿಂತಾಗ ಅವೆಲ್ಲ ಹಾರು ಬರ್ತಾ ಇರುವಂತಹ ನೋಟ ಮತ್ತು ಹೊಲಕ್ಕೆ ಹೋಗ್ತಾ ಇರುವಂಥವ್ರು ನೇಗಿಲು ಹಿಡ್ಕೊಂಡು ಹೋಗ್ತಾ ಇರುವಂತಹ ರೈತರು ಮತ್ತು ಉಳುಮೆ ಮಾಡ್ತಿರುವಂತಹ ರೈತರು ಮಧ್ಯಾಹ್ನ ಆಗ್ತಿದ್ದಾಗೆ ತಲೆ ಮೇಲೆ ಬುತ್ತಿಯನ್ನು ಹೊತ್ಕೊಂಡು ಹೋಗುವಂಥ ರೈತನ ಹೆಂಡತಿ ಈ ಎಲ್ಲ ಸಾಲು ಚಿತ್ರಗಳು ಗ್ರಾಮೀಣ ಪ್ರದೇಶ ಅಂತ ಅಂದ ಕೂಡಲೇ ಈ ಅವಸರದ ಮತ್ತು ಜಂಜಾಟದ ಬದುಕು ಇದೆಯಲ್ಲ ಪಟ್ಟಣದ ಜಂಜಾಟದ ಬದುಕಿಗಿಂತ ಭಿನ್ನವಾದಂತಹ ಒಂದು ನೆಮ್ಮದಿಯ ಬದುಕು ಅಂತಂದ್ರೆ ಹಳ್ಳಿಯ ಬದುಕು ಅಂತ ಹೇಳಿ ಕರಿತೀವಿ ಹೌದು
ಇತ್ತೀಚಿನ ದಿನಗಳಲ್ಲಿ ರೈತರು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ದಾರೆ, ಅದಕ್ಕೆ ಸರ್ಕಾರ ಕಾರಣ ಇರ್ಬೋದು ಅಥವಾ ಅವರ ಬೇರೆ 108 ವಿಚಾರಗಳು ಕಾರಣ ಇರ್ಬೋದು. ಆದರೆ ಪಟ್ಟಣಕ್ಕಿಂತಲೂ ಗ್ರಾಮೀಣ ಪ್ರದೇಶದ ಜನರು ನೆಮ್ಮದಿಯಾಗಿ ಇರಬಹುದು. ಆದರೆ ಈ ಹಾಗಂತ ಕೆಲವರು ಹೇಳ್ತಾರೆ, ಕೆಟ್ಟು ಪಟ್ಟಣ ಸೇರು ಅಂತ ಒಂದು ಗಾದೆ ಇದೆ. ಕೆಟ್ಟು ಪಟ್ಟಣ ಸೇರು ಅಂತಂದರೆ ಹಳ್ಳಿಯನ್ನು ಬಿಟ್ಬಿಟ್ಟು ಪಟ್ಟಣಕ್ಕೆ ಹೊರಟೋಗು ಅಂತ ಹೇಳಿ ಅನ್ನುವ ಅರ್ಥ ಅಲ್ಲ. ಪಟ್ಟಣಕ್ಕೆ ಬಂದರೂ ಪುನಃ ಹಳ್ಳಿಗೆ ಹೋದರೆ ಅದು ನಮ್ಮ ಏನು ಗಾಂಧೀಜಿ ಹೇಳ್ತಾರೆ, ಗ್ರಾಮ ಭಾರತದ ಕನಸು ಏನಿರುತ್ತೆ ಅದು ನನಸಾಗುತ್ತೆ. ಓದಿ ಎಲ್ಲರೂ ಕೂಡ ಓದಿ 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 ವಿದ್ಯಾವಂತರಾಗಿ ಪಟ್ಟಣದಲ್ಲೇ ಉಳಿದ್ರೆ ಹಳ್ಳಿಯಲ್ಲಿರುವವ್ರು ಯಾರು? ಮತ್ತು ನನಗೆ ಎಷ್ಟೋ ಸಲ ಕಾಡುವಂಥ ಒಂದೇ ಒಂದು ಪ್ರಶ್ನೆ ಅಂದರೆ, ಎಲ್ಲರೂ ಓದಬೇಕು, ಎಲ್ಲರೂ ವಿದ್ಯಾವಂತರಾಗಬೇಕು, ಎಲ್ಲರೂ ಡಾಕ್ಟ್ರು ಇಂಜಿನಿಯರ್ಗಳೇ ಆದರೆ ಕೊನೆಗೆ ಕೃಷಿಯನ್ನು ಮಾಡುವವರು ಯಾರು, ವ್ಯವಸಾಯವನ್ನು ಮಾಡುವವರು ಯಾರು? ಬಹುಶಃ ಇನ್ನು 50 ಅಥವಾ 100 ವರ್ಷ ಆದಮೇಲೆ ಈ ಕೃಷಿದೇ ಒಂದು ಕೋರ್ಸ್, ಈಗಾಗಲೇ ಕೋರ್ಸ್ಗಳು ಶುರುವಾಗಿದೆ, ಮುಂದೆ ಕೃಷಿಗೆ ಒಂದು ಕೋರ್ಸ್ ಇಟ್ಟು ಯಾರು ಜಮೀನಲ್ಲಿ ಹೆಚ್ಚು ಬೆಳೆ ಬೆಳೀತಾನೆ ಮತ್ತು ಯಾರು ರೈತ ಆಗಿರ್ತಾನೆ ಅವನಿಗೆ ಬಹುಶಃ ಹಿಂದೆ ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ ಸಂಬಳ ಜಾಸ್ತಿ ಅಂತಿದ್ರಲ್ಲ, ಹಾಗೆ ಬಹುಶಃ ರೈತನಿಗೆ ಆ ಒಂದು ಸ್ಥಿತಿ ಮುಂದೆ ಬರ್ಬೋದೇನೋ ಇನ್ನೊಂದು 100 ವರ್ಷ ಬಿಟ್ಟರೆ, ಎಲ್ಲರೂ ಓದಿ ಓದಿ ಪಟ್ಟಣಕ್ಕೆ ಬಂದರೆ ಬರ್ಬೋದು. ಹಾಗಾಗಿ ಇಲ್ಲಿ ಹಳ್ಳಿಯ ಚಿತ್ರ ಅಂದ ಕೂಡಲೇ ನಮಗೆ ನೆನಪಾಗುವಂಥದ್ದು ನಾನು ಮೊದಲು ಹೇಳಿದ ಹಾಗೆ ಆ ಎಲ್ಲ ಪ್ರಕೃತಿಯ ಚಿತ್ರಣ, ಆ ಪ್ರಕೃತಿಯ ಚಿತ್ರಣ ಕಣ್ಮುಂದೆ ಬರುತ್ತೆ. ಆ ಪ್ರಕೃತಿಯ ಚಿತ್ರಣದಲ್ಲಿ ಹೇಗೆ ಈ ರಾಗಿ ಮುದ್ದೆ ಅನ್ನುವಂಥದ್ದು ಮನಸ್ಸಿನಲ್ಲಿ ಉಳ್ಕೊಳ್ಳುತ್ತೆ, ಮತ್ತು ಆ ರಾಗಿ ಮುದ್ದೆಯನ್ನು ಹೇಗೆಲ್ಲ ಬಳಸ್ತಾರೆ, ಇನ್ನೂ ಸಾಕಷ್ಟು ವಿಚಾರಗಳನ್ನು ಮುಂದಿನ ತರಗತಿಯಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ.